ರಕ್ಷಿತಃ ಧರ್ಮವನ್ನು ಕಾಪಾಡಿದರೆ ಅದು ಸಮಾಜವನ್ನು ರಕ್ಷಿಸುತ್ತದೆ. ಈ ಸುಂದರ ಆರ್ಯೋಕ್ತಿಯನ್ನು ಮಹಾಭಾರತ ಮಹಾಕಾವ್ಯ ನಮಗೆ ನೀಡಿದೆ. ಮಹಾಭಾರತದ ಕತೆ ಸರ್ವ ಸರ್ವಕಾಲೀನ. ಮಹಾಭಾರತದ ಪ್ರತಿ ಪಾತ್ರಗಳು ಅಜರಾಮರ. ಆದ್ದರಿಂದಲೇ ಈ 21ನೆಯ ಶತಮಾನದಲ್ಲಿಯೂ ನಾವು ಪ್ರತಿದಿನ ಅಂದಿನ ಆ ದುರ್ಯೋಧನ ಅರ್ಜುನ ಅಭಿಮನ್ಯುಗಳನ್ನು ಸಂಧಿಸುತ್ತಿದ್ದೇವೆ. ಈಗ ನೀವು ನೋಡಲಿರುವುದು ಮಾಯಾರಹಿತ ಮಹಾಭಾರತ. ಇಲ್ಲಿ ಶ್ರೀಕೃಷ್ಣನಿಲ್ಲ. ಮೂರ್ಖರ ಒಡ್ಡೋಲಗದಲ್ಲಿ ಅನಿವಾರ್ಯವಾಗಿ ಬದುಕಬೇಕಾಗಿರುವ ವಿದ್ಯಾವಂತರ ದಾಸ್ಯದ ಕತೆ ಈ ಮಹಾಭಾರತ. ಲಂಚದ ಚಕ್ರವ್ಯೂಹದ ಒಳಗೆ ಹೊರಬರಲು ತಿಳಿಯದೆ ಹೋಗಿ ಹೋರಾಡುವ ಅಭಿಮನ್ಯುಗಳ ಸಾರ್ಥಕ ಕತೆ ಈ ಮಹಾಭಾರತ. ಈಗ ಮಾಧುರಿ ದೀಕ್ಷಿತರ ಒಂದು ಸುಂದರವಾದ ಹುಡುಗಿ ನಿನ್ನ ಎದುರಿಗೆ ಬರ್ತಾಳೆ. ನೀನ ಹುಡುಗಿನ ಹಿಡ್ಕೊಂಡು ತಪ್ಕೊಂಡು ಉಜ್ಜಾಡ್ತೀಯ. ಏನ್ ಮಾಡ್ತೀಯ? ಉಜ್ಜಾಡ್ತೀಯ? ಉಜ್ಜಾಡ ನೋಡೋಣ. ಉಜ್ಜ ನೀನ್ ಬರ. ನಾನ ಹತ್ರ ಬಾಮ್ಮ, ಇಲ್ಲಿಗೆ ಬಾ. ಇನ್ನು ಹತ್ರ ಬಾ. ಒಬ್ಬ ಮನುಷ್ಯನಿಗೆ 7 ಜನ್ಮ ಇರುತ್ತಂತೆ. ಎಷ್ಟೇಳ ಹೇಳ? 7 ಜನ್ಮ. ಒಂದೊಂದು ಜನ್ಮದಲ್ಲೂ ಮನುಷ್ಯ ಒಂದೊಂದು ರೂಪ ತಾಳ್ತಾನಂತೆ. ಹಂದಿ, ನಾಯಿ, ಕೋಳಿ, ಸೋಣಸೋ. ಒಂದು ಪಕ್ಷ ನಾಯಿಯಾಗಿ ಹುಟ್ಟಿದ್ರೆ ಹೇಗೆ ಮಾಡ್ತೀಯ? ಮಾಡಲೇ. ಬರಲಿ, ಬಾರ ಬಾ ರಾಜ. ಆ ಗುಂಪಿನ ಮಧ್ಯೆ ಹೋಗ್ತಾ ಇದ್ದಾಳಲ್ಲ, ಈ ಕಡೆಯಿಂದ ಎರಡನೇ ಹೇಳ್ಕಣ. ಅವಳು ನಮ್ ಕಾಲೇಜಿನ ಕರಿಷ್ಮಾ ಕಪೂರ್. ನೀನವಳ ಹತ್ರ ಹೋಗ್ಬಿಟ್ಟು ಇವತ್ತು ಯಾವ ಕಲರ್ ಬ್ರಾ ಹಾಕೊಂಡು ಬಂದಿದ್ದಾಳೆ ಅಂತ ಕೇಳ್ಕೊಂಡ್ ಬಾ. ಏಯ್ ಹೋಗ. ಏನ್ರಿ? ಏನೂ ಇಲ್ಲ. ಮತ್ತೆ ಹಾಗ್ ನಡೀತಾ ಇದ್ದೀರಾ? ಏನ್ ಹೇಳ್ ಕಳ್ಸಿದಾನೆ? ನೀವ್ ಯಾವ ಕಲರ್ ಬ್ರಾ ಹಾಕಿದ್ದೀರಾ ಅಂತ ಕೇಳ್ಕೊಂಡ್ ಬಾ ಅಂದ. ಅವ್ನ್ ಯಾವ ಕಲರ್ ಚಡ್ಡಿ ಹಾಕಿದಾನೆ ಅಂತ ಮೊದ್ಲು ಕೇಳ್ಕೊಂಬಾ, ಆಮೇಲೆ ನಾನು ಹೇಳ್ತೀನಿ. ಮೇಡಮ್, ಡಿಗ್ರಿ ಪ್ಲೀಸ್. ಬ್ಯಾಂಗ್ಳೂರ್ ಡಿಗ್ರಿ ಸೆಲ್ಸಿಯಸ್. ಅಲ್ಲಲ್ಲ, ನಿಂದು ಫಾಲೋ ಮೀ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಹಿಂದೆ ನೀ ಬಂದಾಗ ಲಿಫ್ಟ್ ಅನ್ನು ಕೊಡುವೆ. ಸಂಗಾತಿನ
ಕಾರಣ ನಮ್ಮ ಏರಿಯಾದಲ್ಲಿ ಈ ನನ್ನ ಮಗನ ಪೋಸ್ಟ್ರು ಕಟೌಟ್ ಕಿತ್ತಾಕ್ ಹೋಗ್ರು. ಇನ್ನು 10 ನಿಮಿಷದಲ್ಲಿ ಯಾವ್ದು ಇರಬಾರ್ದು, ಅರ್ಥ ಆಯ್ತಾ? ಹೋಗ್ರು. ಈ ಕೇಕ್ ಕಟೌಟ್ಗೆ ಬೆಂಕಿ ಹಚ್ಚಿಸ್ತೀಯಲ್ಲ. ಇನ್ನೊಂದ್ಸಲ ಜಿ ಕೆ ತಂಟೆಗೆ ಬಂದ್ರೆ ನಾನ್ ನಿನಗೆ ಬೆಂಕಿ ಹಚ್ಚೋದು. ಬಿ ಕೇರ್ಫುಲ್. ಅಯ್ಯೋ, ಇಷ್ಟೊಂದು ರಕ್ತ ಬರ್ತಿದೆಯಲ್ಲೋ. ಒಂದ್ ಹನಿ ರಕ್ತ ಸೇರ್ಬೇಕಂದ್ರೆ ನಾವ್ ಎಷ್ಟೊಂದು ಊಟ ಮಾಡ್ಬೇಕು ಗೊತ್ತಾ? ನೋಡಿ, ಇನ್ಮೇಲೆ ಯಾರು ಹೊಡೆದಾಡ್ಬಾರ್ದು. ಒಂದ್ ತಾಯಿ ಮಕ್ಕಳು ಹಾಗಿರ್ಬೇಕು ಆಯ್ತಾ? ನಾಲಿಗೆಗೆ ಹಲ್ಲು ನೋವುಗಳಿಗೆ ಯಾವಾಗಲೂ ಉಪಯೋಗಿಸಿ ನಾಟಿ ಕೋಳಿ ಮೊಟ್ಟೆ. ಇನ್ನು ಉಳಿದಿರ ನೋವುಗಳಿಗೆಲ್ಲ ಏನೋ ಉಪಯೋಗಿಸ್ಕೋಬೇಕು. ಏನ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಈಗ ಚಿಕನ್ ತಿನ್ನ. ಏನಮ್ಮ, ಯಾರಮ್ಮ ಮಾಡಿದ ಅಡಿಗೆನ? ಯಾಕೋ, ಏನಾಗಿದ್ಯೋ? ಸತ್ವನೇ ಇಲ್ಲ. ಸುಮ್ನೆ ತಿನ್ನ. ಏನೋ ನನಗೆ ವಯಸ್ಸಾಯ್ತು ಅಂತ ಪಾಪ ಅವಳು ಬಂದು ಬೇಸಾಗ್ತಿದ್ದಾಳೆ. ಅದಕ್ಕೆ 28 ಮಾತಾಡ್ತಿಲ್ಲ. ಇವಳನ್ನ ಯಾರಮ್ಮ ಬೇಸಾಕ ಕೇಳಿದ್ದು? ಒಂದ್ ಹೊತ್ತು ಊಟ ಮಾಡಿದ್ರು ರುಚಿಯಾಗಿ ಊಟ ಮಾಡ್ಬೇಕು. ಇದೇ ಅಡಿಗೆ ನೀನ್ ಮಾಡಿದ್ರೆ ಅಮೃತ ಅಮೃತ. ಯಾಕವ್ವ ಏನಾಯ್ತು ಹೇಳೋ? ಹೇಳೋ, ಏನೂ ಆಗಿಲ್ಲ. ಇವನಿದಾನಲ್ಲ ಏನು, ಎಲ್ಲ ಇವನಿಂದಾನೆ. ದಿನ ಇವ್ ನಡೆಸ್ತೇ ಹೋದ್ರೆ ಅವನ್ಗೆ ತಿಂದೆ ಜೀರ್ಣನೇ ಆಗೋದಿಲ್ಲ. ಏನಪ್ಪ ಅದು,
ಮೊದ್ಲಿ ಇವಳಿಗೆ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಿ, ಆಮೇಲೆ ತೊಂದರೆ ಎಲ್ಲ ತಪ್ಪೋಗುತ್ತೆ. ನೀನ್ ಹೇಳೋದ್ ಸರಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಗಂಡನ್ನ ನೋಡಿ ನನ್ನ ಕರ್ತವ್ಯ ಮುಗಿಸ್ಬಿಟ್ರೆ ನಾನ್ ನೆಮ್ಮದಿಯಾಗಿ ಇರ್ಬೋದು. ಅಪ್ಪಯ್ಯ ನಂಗೆ ಮದುವೆ ಬೇಡಪ್ಪ. ಯಾಕವ್ವ? ಮದುವೆ ಆಗ್ಬಿಟ್ರೆ ನೀನ್ ಬಿಟ್ಟು ಹೋಗ್ಬೇಕಲ್ಲ ಅಂತ. ನಾನು ನಿನ್ ಬಿಟ್ಟು ಹೋಗಲ್ಲಣ್ಣ, ನಾನು ಇಲ್ಲೇ ಇರ್ತೀನಿ. ವೀಣಾ, ನಿನ್ನ ಮೊದಲಿನ ನೋಟಕ್ಕೆ ನಾನು ಕ್ಲೀನ್ ಬೋರ್ಡ್. ನನ್ನ ಹೃದಯದಲ್ಲಿರೋ ಆಸೆಗಳನ್ನ ಈ ಕಾಗದದ ಮೇಲೆ ತುಂಬಿದ್ದೀನಿ. ಈಗೋ ನಿನಗಾಗಿ, ಫಾರ್ ಯು ಓನ್ಲಿ, ತಗೊಳ್ಳಿ ನೋಟ್ಸ್ ಎಲ್ಲ ಬರ್ಕೊಂಡ. ಹಾ, ಏನಿದು? ಅದು ಕಾಲೇಜಿಗೆ ಬರೋದ್ ನೀವು ಇದಕ್ಕೆನಾ? ಹುಡುಗಿ ಇರು ಅಂದ್ರೆ ಅಷ್ಟೊಂದು ಸದ್ರಾನ? ನೋಡಿದ ತಕ್ಷಣ ಲವ್ ಲೆಟರ್ ಕೊಡೋಕೆ. ನೀನ್ ಲವ್ ಲೆಟರ್ ಕೊಟ್ಬಿಟ್ರೆ ಅವಳು ನಿನ್ನ ಲವ್ ಮಾಡ್ಬೇಕಾ? ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಗೆಟ್ ಔಟ್ ಸ್ಕೌಂಡ್ರ್. ಸರ್, ಏನ್ ಸರ್ ಅದು ಕೈಯಲ್ಲಿ? ಲೆಟರ್, ಲವ್ ಲೆಟರ್ ಫಾರ್ ಮೈ ವೈಫ್. ನಿಮಗ್ ಮದ್ವೆ ಆಗಿದ್ಯಾ? ಎಸ್, ಐ ಆಮ್ ಮ್ಯಾರಿಡ್. ಐ ಆಮ್ ವೈಫ್. ಎಸ್ ವೈಫ್, ನನಗೆ ಮದ್ವೆ ಆಗಿದೆ. ಬಾಯ್. ತೇಜ ಯಾರು ನೋಡ್ಬೇಕು ಅಂತಿದ್ಯಲ್ಲ ಅವನೇ. ಹಾಯ್ ತೇಜ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವಳು ವೀಣಾ. ಹಲೋ. ಹಾಯ್. ಹಾಯ್. ಇದೇನು ಕ್ಲಾಸ್ ರೂಮ್ ಎಲ್ಲ ಬಿಕೋ ಅಂತ ಇದೆ? ಆಗಿದ್ರೆ ಅಣ್ಣ, ನಾವೇನೋ ಸಿನ್ಸಿಯರ್ ಆಗಿ ಬಂದು ಓದೋ ತರ ಮಾತಾಡ್ತೀಯಲ್ಲ. ಅಪರೂಪಕ್ಕಾದ್ರೂ ಬರ್ತೀವಲ್ಲ. ಓ, ಇವತ್ತು ಬುಧವಾರ, ಪ್ರಾಕ್ಟಿಕಲ್. ಸರಿ ಸರಿ, ನನ್ನ ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೆ ಏನಾದ್ರು ತಂದ್ಕೊಡು. ಇಲ್ಲಿ ಇದೆಯಲ್ಲ ಆಲ್ ಇಂಡಿಯಾ ಫುಡ್ ಅಸೋಸಿಯೇಷನ್. ಉಪ್ಪಿಟ್ಟು, ಕಾಂಕ್ರೀಟ್, ಮೊಸರನ್ನ. ಯಾವಳು ಅಳಸೋಗಿರೋಳು, ದಿಸ ಇದನ್ನ ಇರ್ತಾಳೆ ಬೇಡ. ಇದು ನಮ್ಮ ಐಟಮ್. ಚಿತ್ರಾನ್ನ ಸೂಪರ್. ರಮಾ ನೋಡಿ, ನಿಮ್ ಕಾಲೇಜಲ್ಲಿ ಇದೆಲ್ಲ ಮಾಡ್ತಾರಾ? ಇದೇನು, ಇನ್ನು ಬೇಕಾದಷ್ಟಿದೆ. ನೋ, ಇಟ್ಸ್ ಟೂ ಮಚ್. ನಾನು ಈಗಲೇ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತೀನಿ. ಏನಿಬ್ರು ಯುದ್ಧ ಕೋಟ್ ಆಗಿದ? ಯಾರೋ ಇವಳು ತಿಂಡಿ ತಿನ್ಬಿಟ್ಟು ಕ್ಯಾರಿಯರ್ನಲ್ಲಿ ಕಲ್ಲು ಹಾಕಿಟ್ಟಿದ್ದಾರೆ, ಅದಕ್ಕೆ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡಕ್ ಹೋಗ್ತಾ ಇದೀವಿ. ಅಯ್ಯೋ ಅಯ್ಯೋ, ಇಂಥ ಚಿಕ್ಕ ವಿಷಯನೆಲ್ಲ ಪ್ರಿನ್ಸಿಪಾಲ್ ಹತ್ರ ಹೇಳ್ಕೊಂಡು ಅಣ್ಣ ಇಲ್ವೋ ಅದನ್ನೆಲ್ಲ ಸರಿ ಮಾಡೋಕ್ಕೆ. ಅಣ್ಣ, ನಮ್ ಕಾಲೇಜ್ನಲ್ಲಿ ಕ್ಯಾರಿಯರ್ನಲ್ಲಿ ಕತ್ತಿನ್ನುವಂತ ದರಿದ್ರ ನನ್ನ ಮಗ ಯಾವನಿದಾನೆ? ಅಯ್ಯೋ ಅಮ್ಮ, ತಂದು ಕೊಟ್ರೆ ದರ್ಬೇಸಿ ನನ್ ಮಗ ನೀನೇ ಅಲ್ವೇನು? ತಗೋ, ಅವ್ರಿಗೆ ಬಿರಿಯಾನಿ ಕೊಡಿಸು. ಚಿತ್ರಾನ್ನಕ್ಕೆ ಬಿರಿಯಾನಿನ? ಚಿತ್ರ ಅನ್ನನ ನಿಮಗೆ ಹ್ಯಾಗ ಗೊತ್ತು? ಅರುಣ್, ನಾಳೆ ನನಗೆ ಸ್ವಲ್ಪ ಕೆಲಸ ಇದೆ, ಅಟೆಂಡೆನ್ಸ್ ನೋಡ್ಕೋ. ಆಯ್ತಣ್ಣ. ಬಿರಿಯಾನಿ ಬೇಕಾ? ಅಯ್ಯೋ ಅಯ್ಯೋ. ರಮಾ, ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಇವ್ರು ಎಲ್ಲಿಗೆ ಹೋಗ್ತಾರೆ? ಬೆಂಗಳೂರು ಉತ್ತರಹಳ್ಳಿ ಬಡಾವಣೆ 97-98 ಸಾಲಿನ ಅಬಕಾರಿ ಹರಾಜು, ಸರ್ಕಾರಿ ಬೀಟ್ 5 ಲಕ್ಷ ರೂಪಾಯಿ. 6 ಲಕ್ಷ. 6 ಲಕ್ಷ. 10 ಲಕ್ಷ. ಹದಿನೈದು ಲಕ್ಷ. 20 ಲಕ್ಷ. 21 ಲಕ್ಷ. 25 ಲಕ್ಷ. ಅಣ್ಣ, ಯಾವನಣ್ಣ ಇವನು ಹೇಗೆ ಹೋಗ್ತಾ ಇದ್ದಾನೆ? ಉತ್ತರಳ್ಳಿ 9 ವರ್ಷದಿಂದ ನಮ್ ಕಂಟ್ರೋಲಲ್ಲಿದೆ, ಅದ್ರ ವ್ಯಾಲ್ಯೂ 15 ಲಕ್ಷ ಅಷ್ಟೇ. ಏರಿಸ್ತಾ ಇದ್ದಾನೆ.
ತಗೊಂಡೋಗಿ ಕೈಯೋಗಲ್ಲ ತೆಗೆದು ಬಿಡೋಣ. ಕೂಗ್ಲಿ ಬಿಡು, ಅವನ್ ಎಷ್ಟು ಕೂಗ್ತಾನ ಅದಕ್ಕಿಂತ 100,000 ಹೆಚ್ಚು ಕೂಗ ಕೇಳಬೇಕು. 41,00,000, 45,00,000, 46,00,000, 50,00,000, 51,00,000, 55,00,000, 55,00,000, 65,00,000, 65,00,000. ಯಾರಾದ್ರೂ ಕೂಗೋರಿದ್ರೆ ಕೂಗಿ ಒಂದ್ ಸಾರಿ 65,00,000. ಅಷ್ಟೇ ನೀನ್ ಇವತ್ತು ಮನೆಗೂ ಹೋದಂಗ 80,00,000, 80,00,000, 80,00,000 ಒಂದು ಸಾರಿ, 80,00,000 ಎರಡು ಸಾರಿ, ಇನ್ನು ಯಾರಾದ್ರೂ ಕೂಗೋರಿದ್ರೆ ಕೂಗಿ 80,00,000 ಮೂರು ಸಾರಿ. ಯಾರೋ ನಿನ್ ಕೂಗ ಕೇಳಿದ್ದು ಸ್ವಾಮಿ? ಯಾರವನ? ಓಡ್ ಹೋಗ್ಬಿಟ್ಟ ನೋಡಿದ್ಯಾ? ಏಯ್, ಬ್ರೀಫ್ ಕೇಸ್ ಇಸ್ಕೊಳೋ. ಹಾ, ಬ್ರೀಫ್ ಕೇಸಾ? ಇದ್ರ ವ್ಯಾಲ್ಯೂಯೇಷನ್ ಎಷ್ಟು? 15,00,000. ನಾವು ಕೊಟ್ಟಿರೋದು 80,00,000, ಇನ್ನು ಉಳಿದಿರೋ 65,00,000 ಯಾರು ಕೊಡ್ತಾರೆ? ನಿಂತಾನೆ ಕೊಡ್ಬೇಕು. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಸ್ವಂತ ಬುದ್ಧಿ ಇರಬೇಕು, ಗುಂಡಿಗೆ ಗಟ್ಟಿ ಇರಬೇಕು, ಇನ್ನೊಬ್ಬರು ನಂಬ್ಕೊಂಡಿರಬಾರ್ದು. ಸ್ಕೌಂಡ್ರಲ್! ಹಣ ಹೋದ್ರೆ ಪರವಾಗಿಲ್ಲ, ಅವನ ಜೊತೆ ಕಾಂಪೀಟ್ ಮಾಡಿದ್ಯಲ್ಲ, ಅದೇ ಗ್ರೇಟ್. ಜಿ ಕೆ ನನ್ನ ರಾಜಕೀಯ ವೈರಿ, ಅವನಿರೋ ಕಡೆ ಎಲ್ಲ ನಾವಿರ್ಬೇಕು. ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ಜೆ ಜೆ ಪಿ ಪಾರ್ಟಿ ಎಲ್ಲ ಕಡೆಯಲ್ಲೂ ಮಿಂಚಬೇಕು. ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷ ಜನರ ಮನಸ್ಸನ್ನ ಗೆದ್ದು ಅಧಿಕಾರದ ಗದ್ದುಗೆ ಹಿಡಿಬೇಕು. ಬಾಬು, ಈ ಸಾರಿ ಎಲೆಕ್ಷನ್ನಲ್ಲಿ ಯುವ ಭಾರತ ಪಾರ್ಟಿಯಿಂದ ತೇಜ ನಿಲ್ತಾನೆ, ನಮ್ಮ ಕಡೆಯಿಂದ ನೀನ್ ನಿಲ್ಬೇಕು. ಹಣ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಈ ಸ್ವಾಮಿ ನೋಡ್ಕೋತಾನೆ, ಆದ್ರೆ ಯಾವುದೇ ಕಾರಣಕ್ಕೂ ಅವನ್ ಮಾತ್ರ ಗೆಲ್ಲಬಾರ್ದು. ಹಾಯ್ ವೀಣಾ, ಸಾಯಂಕಾಲ ಫ್ರೀನಾ? ಯಾಕೆ? ಆ ಫ್ರೀ ಆಗಿದ್ರೆ ಕಂಪನಿ ಕೊಡೋಣ ಅಂತ. ಕಂಪನಿ ಅಂದ್ರೆ? ಕಂಪನಿ ಅಂದ್ರೆ ಹೇಳ. ಅದೇ ಕಂಪನಿ ಅಂದ್ರೆ ಫುಡ್ಡು, ಡ್ರಿಂಕ್ಸ್, ಪಿಕ್ಚರ್, ಸೋ ಅಂಡ್ ಸೋ. ಎಸ್ ಎಸ್, ಸೋ ಅಂಡ್ ಸೋ, ಸೋ ಅಂಡ್ ಸೋ. ಕಾಲೇಜ್ ಹುಡುಗಿರು ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಅಂತಾನ? ನಿಮ್ಗೆ ಕಂಪನಿ ಕೊಡೋಕೋಸ್ಕರ ಕಾಲೇಜ್ಗೆ ಬರೋದು? ಹಲ್ಲು ಹಲ್ಲು ಉದುರಿಸ್ಬಿಡ್ತೀನಿ, ಹುಷ. ಹೇಯ್, ಸುಮ್ಮನೆ ಜೊತೆಲಿ ಇಟ್ಕೊಂಡು ಮಜಾ ತಗೊಳ್ಳೋಣ ಅನ್ಕೊಂಡಿದ್ದೆ, ಮುಟ್ಟು ಅಂತೀಯಾ? ಹೆಂಗೆ ಹಾ
ಎಲೆಕ್ಷನ್ ನಲ್ಲಿ ನಿಲ್ಕೊಡ್ದು. ಯಾಕೆ ಭಯನ? ಏಯ್, ಇವನ್ ತೇಜ ಕಣು, ಎದುರುಗ್ ಬಂದ್ರೆ ಭಸ್ಮ ಆಗ್ಬಿಡ್ತೀರಾ. ತಾಕತ್ತಿದ್ರೆ ಎಲೆಕ್ಷನ್ ನಲ್ಲಿ ನಿಂತು ಗೆಲ್ಲ ನೋಡೋಣ. ಸುಮ್ಮನೆ ಯಾಕೆ ಹೆದರ್ಸ್ತೀಯ? ಯಾರ ತಾಕತ್ ಬಗ್ಗೆ ಮಾತಾಡ್ತಾ ಇದೀಯಾ? ಬೇಲೂರ ರಾಣಿ ಇವಳು, ಮೈಸೂರ ಕಂಡಳು, ಕ್ಷಣದಲ್ಲಿ ಮೈಸೂರ, ಬೇಲೂರ ಮಾಡಿಕೊಂಡಳು. ಓಹೋ ಶಾಂತಲಾ, ಓಹೋ ಶಾಂತಲಾ, ಕವನ ಕಾವ್ಯ ಗಮಕ ನಿನ್ನ ಒಡಲ. ಓಹೋ ಶಾಂತಲಾ, ಓಹೋ ಶಾಂತಲಾ, ಶಾಂತಲಾ. ಶಾಂತನಾ.
ನೋ ಎಲೆಕ್ಷನ್. ಹೋದ ವರ್ಷ ಎಲೆಕ್ಷನ್ ನಡೆಸಿ ಕಾಲೇಜ್ ಕಿಟಕಿ ಗ್ಲಾಸ್ಗಳು ಒಡೆದೋದ್ವು, ಬಿಕಾಸ್ ಪ್ರಾಪರ್ಟಿ ಹಾಳಾದ್ವು. ಆದ್ರಿಂದ ಈ ವರ್ಷ ಎಲೆಕ್ಷನ್ ನಡೆಸಲೇಬಾರದು ಅಂತ ತೀರ್ಮಾನಿಸಿದ್ದೀವಿ. ಎಲೆಕ್ಷನ್ ನಡಿಬೇಕು, ಅದನ್ನ ತೀರ್ಮಾನ ಮಾಡಬೇಕಾದ ನಾನು. ವಿದ್ಯಾರ್ಥಿಗಳನ್ನ ಎದುರು ಹಾಕೊಂಡು ಯಾರು ನೆಮ್ಮದಿಯಾಗಿರಕ್ ಸಾಧ್ಯ ಇಲ್ಲ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಎಲೆಕ್ಷನ್ ಅನೌನ್ಸ್ ಮಾಡಿ. ಎದುರಿಸ್ತಾ ಇದೀಯಾ? ಎಚ್ಚರಿಸ್ತಾ ಇದ್ದೀನಿ, ಎಲೆಕ್ಷನ್ ಅನೌನ್ಸ್ ಮಾಡಿ. ಮಾಡಲ್ಲ. ಸ್ಟ್ರೈಕ್. ನಿಮ್ಮ ನಿರ್ಧಾರನ ಬದಲಾಯಿಸ್ಬಿಡಿ ಸರ್. ಎಲೆಕ್ಷನ್ ನಡೆಯುವಾಗ ಏನೆಲ್ಲ ಅನಾಹುತಗಳಾಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಈಗ ಆಗುತ್ತಾ ಇದೆ ಸರ್. ಸ್ಟೂಡೆಂಟ್ಸ್ ಎದುರು ಹಾಕೊಂಡು ನಾವೇನು ಮಾಡೋಕ್ಕಾಗಲ್ಲ ಸರ್. ಈಗಾಗಲೇ ಪೊಲೀಸ್ ನ್ಯೂಸ್ ಹೋಗಿದೆ, ಅವ್ರು ಬಂದ್ರೆ ಎರಡ್ ಕಡೆನೂ ಕ್ಲಾಸ್ ಆಗುತ್ತೆ ಸರ್. ಪ್ಲೀಸ್ ಸರ್, ಎಲೆಕ್ಷನ್ ಅನೌನ್ಸ್ ಮಾಡಿ ಸರ್. ಓಕೆ. ಎಲ್ಲಾ ಸುತ್ತಿನ ಎಣಿಕೆಗಳು ಮುಗಿದಿದ್ದು ಯುವ ಭಾರತ ಪಕ್ಷದ ತೇಜ ತನ್ನ ಪ್ರತಿಸ್ಪರ್ಧಿ ಬಾಬು ಅವರಿಗಿಂತ 1864 ಮತಗಳಿಂದ ಗೆದ್ದು ಈ ಬಾರಿಯೂ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಶೇಕು ಬ್ರೇಕು ಶೇಕು ಬ್ರೇಕು ಶೇಕು ಬ್ರೇಕು ಶಾರ್.
ಅಂದು ಹಿಂದು ಹಿಂದು ಹೋದೋರನ್ನ ಮುಂದು ಮುಂದು ತಂದು ತಂದು ನಂದು ನಂದು ಎಲ್ಲ ಇಲ್ಲಿ ನಿಂದು ನಿಂದು ಅಂತ ಅಂದು ಸೌಲ ಮಾತು ಬಂದು ಹೋಗಿ ಗೆಲ್ಲೋದೊಂದೇ ನೀತಿ ಅಂದು ಪ್ರೀತಿ ಮಾಡಿಕೊಂಡು ಬಂದು ಸಾಕುತ್ತೀರೋ ಬಂದು ಬಂದು ನೀವು ಹೂ ಅಂದ ಕೂಡಲೇ ಮಡಿಸಿಡುವೆ ನಿಮ್ಮ ಪ್ರೀತಿಯ ಅಲ್ಲಿಡುವೆ ಒಂದೇ ನನ್ನ ಸಿರಿ ನೆಟ್ಟು ಬಸ್ ತಗೊಂಬರ್ತಾ ಇದೀಯಾ? ನಾವ್ ಇಲ್ಲೇನ್ ಮಾಡ್ತಾ ಇದೀವಿ ಗೊತ್ತಿಲ್ಲ? ಬುದ್ಧಿ ಬೇಡ, ಗ್ಯಾನ್ ಗಟ್ಟವನೆ. ಏನಾಯ್ತೀಗ? ಅರೆ ಏನ ರೋ ಹೊಡಿತೀಯ?
ಮಿಸ್ಟರ್ ಪ್ರಕಾಶ್, ಈಗ ನಡೆದಿರೋ ಗಲಭೆ ಬಗ್ಗೆ ನೀವೇನ್ ಹೇಳ್ತೀರಿ? ಗಲಭೆಯಲ್ಲಿ ಹಾನಿಯಾಗಿರೋದು ಒಂದೆರಡು BTS ಬಸ್, ಸಾರ್ವಜನಿಕರ ಒಂದೆರಡು ವಾಹನಗಳು, ಹೆಚ್ಚಿಗೆ ಹಾನಿಯಾಗಿರೋದು ರಾಜಕಾರಣಿಗಳ ಆಸ್ತಿ ಪಾಸ್ತಿ, ಹೆಚ್ಚಿಗೆ ಸತ್ತಿರೋರು ಕೂಡ ರಾಜಕಾರಣಿಗಳೇ. ಇದನ್ನೆಲ್ಲ ಗಮನಿಸಿದ್ರೆ ಗಲಭೆ ಬಸ್ ಕಾರ್ಮಿಕರಿಗೂ ವಿದ್ಯಾರ್ಥಿಗಳ ನಡುವೆ ನಡೆದಿರೋದು ಕೇವಲ ನೆಪ ಅಷ್ಟೇ. ಹಳೆ ದ್ವೇಷ ಸಾಧಿಸೋಕ್ಕೋಸ್ಕರ ರಾಜಕಾರಣಿಗಳು ಮಾಡೋ ಕುತಂತ್ರ ಇದು ಅಂತ ನನಗೆ ಅನಿಸ್ತಾ ಇದೆ. ಮಹಾತ್ಮ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು ಇಂಥ ಮಹಾನ್ ವ್ಯಕ್ತಿಗಳಿದ್ದ ರಾಜಕೀಯದಲ್ಲಿ ಇವತ್ತು ಬ್ಲಾಕ್ ಟಿಕೆಟ್ ಮಾರೋನು, ಕಳ್ಳ ಬಟ್ಟಿ ಮಾರೋನು, ಚಾಕು ಚೂರಿ ಹಿಡ್ಕೊಂಡು ಗೂಂಡಾಗಿರಿ ಮಾಡಲು ಸೇರಿಕೊಂಡು ಗಬ್ಬೆ ಬಿಡ್ತಾ ಇದ್ದಾರೆ ಸರ್. ಅಷ್ಟೇ ಅಲ್ಲ ಸರ್, ತಮ್ಮ ಸ್ವಾರ್ಥಕ್ಕೋಸ್ಕರ ಕಾಲೇಜು ವಿದ್ಯಾರ್ಥಿಗಳ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ ಸರ್. ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯ, ಸರ್ ಸಿವಿ ರಾಮನ್ ಇಂಥ ಮಹಾನ್ ವ್ಯಕ್ತಿಗಳನ್ನ ಮತ್ತೆ ಕಾಣದಿರೋ ಕಾರಣ ಈ ರಾಜಕೀಯದವರು ಸರ್. ಸಂದರ್ಭದ ಒತ್ತಡ ಸಿಲುಕಿ ಒದ್ದಾಡ್ತಿರೋ ಎಷ್ಟೋ ಬಡ ವಿದ್ಯಾರ್ಥಿಗಳು ಹಣದ ಆಸೆಗೋಸ್ಕರ ಈ ರಾಜಕೀಯದ ಚೌಟಿಗೆ ಬುಗುರಿ ಆಗ್ತಾ ಇದ್ದಾರೆ ಸರ್. ಸತ್ಯ ಸರ್, ಯಾಕೆಂದ್ರೆ ಸಾಧಾರಣವಾದ ಒಂದು ಕಾಲೇಜ್ UC ಎಲೆಕ್ಷನ್ ನಲ್ಲಿ ರಾಜಕೀಯ ಪಕ್ಷಗಳು ಪ್ರವೇಶ ಆಗಿದೆ. ಸೋತಿರೋ ಪಕ್ಷದ ಆಕ್ರೋಶಕ್ಕೆ ಬಲಿಯಾಗಿರೋದೇ ಈ ದುರ್ಘಟನೆಗೆ ಕಾರಣ ಸರ್. ಇಷ್ಟಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಿದ್ರು ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ನಮಗೆ ಸರಿಯಾದ ಆಧಾರನೂ ಇಲ್ಲ, ಧೈರ್ಯನೂ ಇಲ್ಲ ಸರ್. ಯಾರದು? ಇವರು ಗಜಾನನ ಕಾರಂತ್, ಎಲ್ಲರೂ ಇವ್ರನ್ನ GK ಅಂತ ಕರೀತಾರೆ. ಯುವ ಭಾರತ ಪಕ್ಷದ ಅಧ್ಯಕ್ಷ, ಸಿಮೆಂಟ್ ಕಾರ್ಖಾನೆಯ ಮಾಲೀಕರು, ರಾಜ್ಯದ ಅತಿದೊಡ್ಡ ಲಿಕ್ಕರ್ ವ್ಯಾಪಾರಿಗಳು. 15 ವರ್ಷಗಳ ಹಿಂದೆ ಇವರೊಬ್ಬ ಸಾಧಾರಣ ವ್ಯಕ್ತಿ ಸಿಟಿ ಮಾರ್ಕೆಟ್ನಲ್ಲಿ ತರಕಾರಿ ಮಾರ್ತಾ ಇದ್ರು, ಸಿನಿಮಾ ಥಿಯೇಟರ್ ಮುಂದೆ ಬ್ಲಾಕ್ ಟಿಕೆಟ್ ಮಾರ್ತಾ ಇದ್ರು, ಆಮೇಲೆ ಎಲೆಕ್ಷನ್ನಲ್ಲಿ ರಾಜಕೀಯ ನಾಯಕರುಗಳ ಪರ ಭಾಷಣ ಮಾಡ್ತಾ ಇದ್ರು. ದಿನಗಳು ಕಳೆದಿದ್ದ ಹಾಗೆ ಅವರ ಎದುರಾಳಿಗಳನ್ನ ಬಲಿ ಹಾಕೋ ಮಟ್ಟಕ್ಕೆ ಬೆಳೆದ್ರು. ಹಾಗೆ ನಿಧಾನವಾಗಿ ಪಕ್ಷದ ಕಾರ್ಯಕರ್ತರಾಗಿ ಬೆಳೆದ್ರು. ಅವರ ಕುತಂತ್ರದ ಜಾಲದಿಂದ ಎಲ್ಲರನ್ನು ಓವರ್ಟೇಕ್ ಮಾಡಿಕೊಂಡು ಇವತ್ತು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ಇವತ್ತು ನಮ್ಮ ರಾಜ್ಯನೇ ಅವರ ರಿಮೋಟ್ ಕಂಟ್ರೋಲ್ ಅಲ್ಲಿದೆ. ಮಿಸ್ಟರ್ ಪ್ರಕಾಶ್, ನಮ್ಮ ಯುವ ಪೀಳಿಗೆ ಇವರ ಕೈಲಿ ಸಿಕ್ಕಿ ನರಳತಾ ಇದೆ, ಅವ್ರನ್ನ ಕಾಪಾಡೋ ಜವಾಬ್ದಾರಿ ನಿಮ್ದು. ಶೋರ್ ಸರ್. ಧೈರ್ಯ ಸಾಹಸದಲ್ಲಿ ನಿಮ್ಮನ್ನ ಮೀರಿಸೋರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇಲ್ಲ, ಅದಕ್ಕೋಸ್ಕರ ಈ ಜವಾಬ್ದಾರಿನ ನಿಮಗೊಪ್ಪಿಸ್ತಾ ಇದ್ದೀನಿ. ಈ ವ್ಯಕ್ತಿ ಜೀವಂತ ನಮಗ್ ಬೇಕು. ಶೋರ್ ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಕಮಿಷನರ್ ಪ್ರಕಾಶ್, ನನ್ನನ್ನು ಅರೆಸ್ಟ್ ಮಾಡಬೇಕಂತ ಪ್ರಮಾಣ ಮಾಡ್ಕೊಂಡಿದ್ದಾನೆ. ವೆರಿ ಗುಡ್, ವೆರಿ ಗುಡ್. ಇಂಥವರು ನಮ್ಮ ದೇಶಕ್ಕೆ ತುಂಬ ಅಗತ್ಯ. ಅವನ ಬಗ್ಗೆ ನಮ್ಗೆ ಗೊತ್ತಾಯ್ತು, ನಮ್ಮ ಬಗ್ಗೆ ಅವನು ಗೊತ್ತಾಗೋದು ಬಿಡವೆ. ಬೇಲು ತೇಜನ್ ಬರ ಕೇಳ್ತೀಯ?
ನಮಸ್ಕಾರ. ಯಾರೋ ನಾಲ್ಕು ಪೋಲಿ ಹುಡುಗರು ನಿಮ್ ತಂಗಿನ ಕಾರಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಿದ್ರು. ನಾನು ದೇವಸ್ಥಾನದ ಬರ್ತಾ ಇದ್ದೆ. ಏನೋ ಶಬ್ದ ಕೇಳಿಸ್ತು, ನಂಗೆ ಗೊತ್ತಾಯ್ತು. ಏನು ಕಾರನ್ ಸ್ವಲ್ಪ ತಿರುಗಿಸು ಅಂದೆ. ಒಂದು ಸ್ಮಾಲ್ ಚೇಸಿಂಗು. ಅವ್ರಿಗೆ ಗೊತ್ತಾಗೋಯ್ತು ಜಿ ಕೆ ಬರ್ತಿದ್ದಾನೆ ಅಂದ್ಬಿಟ್ಟು. ಬಿಟ್ಬಿಟ್ಟು ಓಡೋದ್ರು. ಮಗುಗೆ ಜ್ಞಾನ ತಪ್ಪಿತ್ತು. ನಮ್ಮ ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ದೆ ನನ್ನ ಮಗಳ ಥರ. ಆಮೇಲೆ ಗೊತ್ತಾಯ್ತು ಸಾಹೇಬ್ರ ತಂಗಿ ಅಂತ. ಕರ್ಕೊಂಬಂದೆ. ರಾಜ, ಗಾಂಧೀಜಿ ಆಸೆ ಪಟ್ಟ ಈ ಸ್ವತಂತ್ರ ಭಾರತದಲ್ಲಿ ಒಂದು ಹೆಣ್ಮಗು ಒಂಟಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ ನೋಡು. ನೀವು ಎ ಸಿ, ಇವಳು ನಿಮ್ಮ ತಂಗಿ ಅಂತ ಆ ಹುಡುಗರಿಗೆ ಏನು ಗೊತ್ತು? ಕುರಿ ಕೋಳಿ ಎಮ್ಮೆ ದನ ಅಂತ ಮಚ್ಚಿಗೇನು ಗೊತ್ತು? ಅದು ಕೊಚ್ಕೊಂಡು ಹೋಗ್ತಾನೇ ಇರತ್ತೆ. ಸಿಟ್ಟಿ ತುಂಬ ಕೆಟ್ಟೋಗ್ಬಿಟ್ಟಿದೆ ರಾಜ. ಅದು ಅಲ್ಲದೆ ಒಬ್ಳೇ ತಂಗಿ ಅಂತಿದ್ದೀರಾ, ಹುಷಾರಾಗಿ ನೋಡ್ಕೊಳ್ಳಿ. ಏನಾದರೂ ಸಹಾಯ ಬೇಕಾದ್ರೆ ನನಗೆ ತಿಳಿಸಿ. ನನ್ನ ಜಿ ಕೆ ಅಂತಾರೆ. ಬರಲಾ? ನಮಸ್ಕಾರ, ಬರ್ತೀನಿ ಪುಟ್ಟ. ದೇವ್ರೆ, ನನ್ನ ಮಗ ನನಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಿದ್ದಾನೆ. ಅವನು ವಿದ್ಯಾಭ್ಯಾಸನ ಪೂರ್ತಿ ಮಾಡಿ ಬೇಗ ಅವನಿಗೊಂದು ಕೆಲಸ ಸಿಕ್ಬಿಟ್ರೆ ನನಗೆ ನೆಮ್ಮದಿ. ಯಾರು ನೀವು? ಎಕ್ಸೈಸ್ ಆಫೀಸರ್ ಶ್ರೀನಿವಾಸ್ ಮೂರ್ತಿ. ನೀವೇ ತಾನೆ? ಎಸ್, ನಾನೇ. ಲಿಕ್ಕರ್ ತಗೊಂಡು ಹೋಗ್ತಾ ಇದ್ದೆ ಜಿ ಕೆ ಲಾರಿನ. ಲೈಸೆನ್ಸ್ ಇಲ್ಲ ಅಂತ ಸೀಸ್ ಮಾಡಿದ್ದು ನೀವೇ ತಾನೆ? ಪೂರ್ಣಿ, ಏನಾಯ್ತು ಅಮ್ಮನಿಗೆ? ಅಮ್ಮನ್ನು ನಾನು ದೇವಸ್ಥಾನಕ್ಕೆ ಹೋಗಿದ್ವಿ ಅಣ್ಣ. ಅಲ್ಲಿ ನಾಲ್ಕು ಜನ ಯಾರನ್ನೋ ಒಬ್ಬನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡಿತಾ ಇದ್ರು. ಅವ್ರ ಮುಖದ ಮೇಲಿರೋ ರಕ್ತ ನೋಡಿ ಅಮ್ಮ ಮೂರ್ಛೆ ಹೋಗ್ಬಿಟ್ಲು. ಯಾಕಪ್ಪ ಅಳ್ತಾ ಇದ್ಯಾ? ಅಮ್ಮನ ಸ್ವಭಾವ ಹಾಗೆ ಅಲ್ವೇನಪ್ಪ? ಸ್ವಲ್ಪ ರಕ್ತ ನೋಡಿದ್ರೆ ಸಾಕು, ಅವ್ರಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ. ಸಿಟಿಲಿರೋ ಹುಡುಗರಿಗೆ ಇದು ಪಾರ್ಟ್ ಟೈಮ್ ಕೆಲಸ ಆಗ್ಬಿಟ್ಟಿದೆ. ಯಾರಾದ್ರೂ ದುಡ್ಡು ಕೊಟ್ರೆ ಸಾಕು, ಯಾರನ್ನ ಬೇಕಾದ್ರೂ ಹೊಡೆದಾಕ್ತಾರೆ. ಯಾಕೋ ಇಲ್ಲ, ಯಾರೋ ಹೊಡೆದ್ರು ಅಂತ ಅನ್ಕೊಂಡಿದ್ದಕ್ಕೆ ಅಮ್ಮನಿಗೆ ಜ್ವರ ಬಂದ್ಬಿಡ್ತು. ಒಂದು ವೇಳೆ ನಾನೇ ಏನಾದ್ರೂ ಹೊಡೆದೆ ಅಂತ ಗೊತ್ತಾದ್ರೆ. ಇಲ್ಲ ಇಲ್ಲ ಕಣ, ನನಗೆ ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ, ಬಿಡಕು ಆಗ್ತಿಲ್ಲ. ದೇವರು ನನ್ನಿಂದ ಪರಿಸ್ಥಿತಿಯಲ್ಲಿ ಯಾಕೆ ಸಿಕ್ಕಾಕ್ಸಿದ್ದಾನೆ? ಅಣ್ಣ ಅಣ್ಣ, ಕಟುಕ ತಾನು ಕುರಿನ ಕತ್ತರಿಸ್ತಾ ಇದ್ದೀನಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ಅವನು ಕಸಬೇ ಅದು. ಕಣ್ಣು ಒರೆಸ್ಕೋ, ಯಾರಾದರೂ ನೋಡ್ತಾರೆ. ಏನ್ ಬೇಕಾ? ತುಂಬಾ ಹೆದರ್ಕೊಂಡ್ ಬಿಟ್ರ? ತುಂಬಾ ಹೊತ್ತು ಬಿಟ್ರ? ಹಲೋ ಸರ್, ಹೌ ಯು? ಫೈನ್ ಸರ್. ಐ ಆಮ್ ಪ್ರಕಾಶ್, ಎಸ್ಪಿ. ಸರ್ ತುಂಬಾ ಥ್ಯಾಂಕ್ಸ್ ಸರ್, ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಕಾಪಾಡಿದ್ರಿ. ಇಲ್ಲದಿದ್ರೆ ಜೀವಕ್ಕೆ ಅಪಾಯ ಆಗ್ತಿತ್ತು.
Thanks, sir. Thank you. Sir, I am Srinivas Murthy. She is my wife. Namaskar. Padmavati. My daughters, Naina and Rekha. Sir, ninne nimmanna yaro attack madidralla. Avaru yaru anta gotta? Yak, sir. ಗೊತ್ತಾದ್ರೆ ಕರ್ಕೊಂಬಂದು ನಟ್ಟು ಬೊಲ್ಟು ಬಿಚ್ಚೋಣ ಅಂತ. ಬೇಡಿ ಸರ್, ನಿಮ್ಗ್ಯಾಕೆ ಶ್ರಮ? ಶ್ರಮ ಅಲ್ಲ ಸರ್, ನಮ್ಮ ಡ್ಯೂಟಿ ಸರ್. ಅವ್ರ ಕೆಲಸ ಅವ್ರು ಮಾಡಿದ್ರು, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಾ. ನನ್ನ ಗತಿ? ಅವ್ರು ಹೊಡೆದ್ರು, ನಾನು ಹೊಡೆಸ್ಕೊಂಡೆ. ನನ್ನ ಹೆಂಡತಿ ಮಾಂಗಲ್ಯ ಗಟ್ಟಿ ಇತ್ತು, ಬದುಕ್ಬಿಟ್ಟೆ. ದಯವಿಟ್ಟು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಸರ್. ನೀವು ಬ್ರೇಕ್ ಕ್ಲಾಸ್ ಆಫೀಸರ್ ಆಗಿ ಕ್ರಿಮಿನಲ್ಸ್ನ ಮುಚ್ಚಿಡ್ತಾ ಇದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗುತ್ತೆ, ಜೊತೆಗೆ ಭಯನೂ ಆಗುತ್ತೆ. ಮಕ್ಕಳಿದಾವಲ್ಲ, ಈಗ ನೀವು ಎದುರುಗಡೆ ಇದ್ದೀರಾ, ಎಲ್ಲ ಹೇಳ್ಬಿಡ್ತೀನಿ. ಆಮೇಲೆ ನಾನು ಒಂಟಿಯಾಗಿ ಡ್ಯೂಟಿ ಮಾಡುವಾಗ ಯಾವನೋ ಒಬ್ಬ ಬಂದು ನನ್ನ ಸಾಯಿಸ್ಬಿಡ್ತಾನೆ. ಹಿಡಿತೀವಿ ಅಂತ ಹೋಗಿ ಎಷ್ಟು ಜನ ಬದಿಯಾಗಿದ್ದಾರೆ ಸರ್. ಅವ್ರ ಹೆಂಡತಿ ಮಕ್ಕಳು ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅವ್ರ ಕಷ್ಟ ಸುಖ ನೀವು ಯಾವತ್ತಾದ್ರು ವಿಚಾರಿಸಿದ್ದೀರಾ ಇಲ್ವಲ್ಲ? ಅದು ನಿಮಗೆ ಬೇಕಾಗಿಲ್ಲ, ಇದು ನಿಮ್ಮೆಲ್ಲ ಅರ್ಥ ಆಗಲ್ಲ ಬಿಡಿ. ಈ ವಿಷಯ ನಾ ಇಲ್ಲಿಗೆ ಬಿಟ್ಬಿಡಿ ಸರ್. ತೂ ಬೆವರ್ಸಿ ನಾಯಿ, ದುಡಿಸ್ತಗೊಂಡು ಹೇಳ. ನಿಮ್ಮಂತ ಹಳ್ಕಾಲ ಇರೋದಿಲ್ಲೇ, ನನ್ನ ಮಕ್ಕಳು ಕಾನೂನು ಕಲಿಸ್ತಾ ಇಲ್ಲ. ನಿಮಗೆ ಮದುವೆ ಆಗಿದೆಯಾ ಸರ್? ನೀವು ಮದುವೆ ಮಾಡ್ಕೊಳ್ಳಿ, ಮಕ್ಕಳಾಗ್ಲಿ. ಸಂಸಾರದ ಜವಾಬ್ದಾರಿ ಇರೋ ಒಬ್ಬ ತಂದೆ ನೋವು ಏನು ಅಂತ ನಿಮಗೂ ಅರ್ಥ ಆಗುತ್ತೆ. ಹಾರ್ಟ್ ಬ್ಲಡ್, ಅದಕ್ಕೆ ಹೀಗೆ. ಕೂಲ್ ಡೌನ್ ಸರ್, ನಾನು ಇಂದು ಬರ್ತೀನಿ. ಪ್ರಾಣ ಭಯ ಇರೋನು ಇಂಥ ಕೆಲಸ ಯಾಕೆ ಬರಬೇಕು? ಹೊಟ್ಟೆ ಪಾಡಿಗೆ ನಮ್ಮ ದೇಶದಲ್ಲಿ ಮಾಡಕ್ಕೆ ಬೇಗ ಅಷ್ಟು ಕೆಲಸ. ಏನು ಗಲಾಟೆ? ಎರಡು ವರ್ಷದಿಂದ ಬೋನಸ್ ಕೊಟ್ಟಿಲ್ಲ, ಸಂಬಳನ ಜಾಸ್ತಿ ಮಾಡಿಲ್ಲ ಸರ್. ಕೊಡೋ ಸಂಬಳನ ಕೊಡ್ತಾ ಇಲ್ಲ. ಹೋಟೆಲ್ ಮಾಲೀಕರಿಗೆ ಯಜಮಾನ್ರ ಮಾತಾಡ್ತೀನಿ, ನೀವೆಲ್ಲೊಳಗಡೆ ಹೋಗಿ. ನಮ್ಮ ಯಜಮಾನ್ರು ನಿಮ್ಮನ್ನು ಸರ್ ಮಾಡ್ಕೊಂಡ್ಬಿಡ್ತಾರೆ. ಪೊಲೀಸರು ಬಗ್ಗೆ ನಮಗ್ ಗೊತ್ತಿಲ್ವಾ? ಒಳ್ಳೆ ಮಾತಿನ ದಾರಿ ಬರೋ ಕಾಣ್ತಾ ಇಲ್ಲ. ಕಂಟ್ರೋಲ್ ಫೋನ್ ಮಾಡಿ ಪೊಲೀಸ್ ಬರಕ್ಕೆ. ಎಸ್ ಸರ್, ಹೋಗಿ. ಎರಡು ವರ್ಷದಿಂದ ಬೋನಸ್ ಕೊಟ್ಟಿಲ್ಲ, ಸಂಬಳನ ಕೊಟ್ಟಿಲ್ಲ ಅಣ್ಣ. ಅಷ್ಟೇ ತಾನೇ? ಹೌದಣ್ಣ, ಯಜಮಾನ್ ಜೊತೆ ಮಾತಾಡಿ ನಾನು ವ್ಯವಸ್ಥೆ ಮಾಡ್ತೀನಿ. ನಿಲ್ಸಿ ಅಣ್ಣ, ಹೇಳಿದ್ರೆ ಮುಗಿತಾ? ಆಟೋದ ಬೆಸ್ಟ್ ರೇಂಜ್ ವಿದ್ಯಾರ್ಥಿ ಮೊದಲು ಅಧಿಕಾರಿ. ಯಾರು ಇವನು ಮಾತಿಗೆ ಇಷ್ಟೊಂದು ಬೆಲೆ? ಅವನ್ ತೇಜ ಜಿ ಕೆ ರೈಟ್ ಹ್ಯಾಂಡ್, ಕಾಲೇಜ್ ಯೂನಿಯನ್ ಲೀಡರ್ ಸರ್. ನೀವಿಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಆರು ವರ್ಷದಿಂದ ಇದ್ದೀನಿ ಸರ್. ಇವನ ಬಗ್ಗೆ ನಿಮ್ಗೆ ಗೊತ್ತಾ? ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸರ್. ತಾಯಿಗೆ ಅವನು ಒಬ್ಬನೇ ಮಗ, ತಂದೆ ಇಲ್ಲ. ತುಂಬ ಒಳ್ಳೆ ಹುಡುಗ ಸರ್ ಅವನು. ಅವನ ಜೊತೆ ಒಬ್ಬ ಸುರೇಶ ಅಂತ ಇದ್ದಾನಲ್ಲ, ಅವ್ರ ತಂದೆನೇ ಆ ತೇಜನ್ಗೂ ಅವ್ರ ತಾಯಿಗೂ ಆಶ್ರಯ ಕೊಟ್ಟಿದ್ದು. ಮೂರು ವರ್ಷದ ಹಿಂದೆ ಅವನ ತಾಯಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ತೇಜ ಪಾರ್ಟ್ ಟೈಮಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಿದ್ದ.
ಆಯುಷು ಆರೋಗ್ಯ ಹೆಚ್ಚಿಗೆ ಕೊಡಬೇಕು. ಇದೇ ನಿನ್ನನ್ನು ಕೊಡೋ ವರ. ಬೇಡಮ್ಮ, ನೀರು ತಗೋಮ್ಮ. ಟೇಬಲ್ ಮೇಲೆ ಊಟ, ನೀರು, ಮೊಸರು, ಮಾತ್ರೆ ಎಲ್ಲ ಇಟ್ಟಿದ್ದೀನಿ. ನಾನಿಲ್ಲ ಅಂತ ಹಾಗೆ ಇದ್ಬಿಡ್ಬೇಡ. ಇವತ್ತು ಆಯ್ತು ಪೂಜೆ, ಗ್ಯಾರೇಜ್ ಹೋಗಿ ಬಂದ್ಬಿಡ್ತೀನಿ. ಸಾಯಂಕಾಲ ಇಬ್ರು ದೇವಸ್ಥಾನಕ್ಕೆ ಹೋಗೋಣ, ಆಯ್ತಾ? ಯಾಕಮ್ಮ, ನನಗೆಷ್ಟೊಂದು ಸೇವೆ ಮಾಡ್ತಿದ್ಯ, ನನಗೋಸ್ಕರ ಹಗಲು ರಾತ್ರಿ ಎಷ್ಟೊಂದು ಕಷ್ಟಪಟ್ಟು ದುಡಿತಿದ್ಯ. ನಿನ್ನ ಮುಖ ಹೇಗಿದೆ ಅಂತ ನೋಡೋ ಭಾಗ್ಯ ನನಗಿಲ್ವಲ್ಲಪ್ಪ. ಬರುತ್ತಮ್ಮ, ಬರುತ್ತೆ ಅಂತ ಡಾಕ್ಟರ್ ಹೇಳಿದಾರಲ್ಲ, ಅದಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಇಲ್ಲೋಡು ಇಲ್ಲೋಡು, ನಿನ್ನ ಮಗನ ಮುಖ ನಿನ್ ಹಾಗೆ ಇದೆ ಅಮ್ಮ. ತೇಜು, ನನಗೆ ದೃಷ್ಟಿ ಬರದೆ ಹೋದ್ರು ಪರವಾಗಿಲ್ಲಪ್ಪ, ಆದ್ರೆ ನೀನ್ ಕಷ್ಟಪಡ್ಬೇಡ. ಕಾಲೇಜ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ಬಿಡು. ನೀನ್ ಕತ್ಲಲ್ಲಿದ್ರೆ ನನ್ ಬಾಳಗ್ ಬೆಳಕಲ್ಲಿರತ್ತಮ್ಮ. ನೀನ್ ಲೋಕ ನೋಡಿದ್ರೆ ತಾನೆ ನಿನ್ ಮಗನ ಭವಿಷ್ಯ ಕಾಣೋದು. ನಾನು ಹೋಗ್ಬಿಟ್ಟು ಬರ್ತೀನಮ್ಮ. ಭಾಷಾ, ಏಯ್ ಭಾಷಾ, ಬಾರೋ ಅಲ್ಲೇ. ಏನ್ ಭಯ್ಯ, ಗೇರ್ ಬಾಕ್ಸ್ ಅಲ್ಲಿ ಅದೇನೋ ಪ್ರಾಬ್ಲಮ್ ಇದೆ, ಸ್ವಲ್ಪ ನೋಡು. ಇಲ್ಲ ಭಯ್ಯ, ಇವತ್ತು ಆಯುಧ ಪೂಜೆ, ನಾವ್ ಯಾರು ಆಯುಧ ಮುಟ್ಟೋ ಆಗಿಲ್ಲ. ಏನು ಆಯುಧ ಪೂಜೆನಾ? ಯಾರ ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತಾ? ಮಾಡು ಅಂದ್ರೆ ಮಾಡ್ಬೇಕು. ಸಾರಿ ಭಯ್ಯ, ಇವತ್ ಯಾರು ಕೆಲಸ ಮಾಡೋದಿಲ್ಲ. ಏನು ದಾದಾಗಿರಿನ? ಇವತ್ತು ಆಯುಧ ಪೂಜೆ ಯಾರು ಕೆಲಸ ಮಾಡಲ್ಲ ಅಂತ ಅವನು ಹೇಳಿಲ್ಲ. ಕಾರ್ ಯಾರ್ದು ಗೊತ್ತಾ? ಜಿ ಕೆದು. ರಿಪೇರಿ ಮಾಡ್ಲಿಲ್ಲ ಅಂದ್ರೆ ತಿಥಿ ಆಗ್ಬಿಡ್ತೀರಾ.
ತಿದ್ದೀನಾ? ಯಾರ ಹತ್ರ ಮಾತಾಡ್ತಾ ಯಾವನವನು? ಜಿಕೆ ಲೋಫರ್. ನನ್ನ ಹೆಸರು ಹೇಳಿದ್ಮೇಲೆ ಹೊಡೆದ್ನ? ನಿಮ್ಮ ಹೆಸರು ಹೇಳಿದ್ಮೇಲೆ ಇನ್ನು ಬೇಜಾನು ಹೊಡೆದ. ನೀವು ಅಂದ್ರೆ ಸಾಕು, ಇವತ್ತು ರಾತ್ರಿನೇ ಡೀಲ್ ಮಾಡ್ಬಿಡ್ತೀನಿ. ಅವನು ನನಗ್ ಬೇಕು ಅಂತ ಹುಡುಗರು ನಮ್ ಪಾರ್ಟಿಗೆ ಬೇಕು. ಅವನಿಗೇನು ಬೇಕೋ ಅದನ್ನ ಜಿಕೆ ಕೊಡ್ತಾನೆ. ಅವನು ನನಗೆ ಬೇಕೇ ಬೇಕು. ಏನು ಅಣ್ಣ, ಯಾಕಿಷ್ಟೊಂದು ಗಾಬರಿ ಆಗಿದೆಯಾ ಅಣ್ಣ? ವಿಷಯ ಗೊತ್ತಾ? ಏ, ಇದನ್ನೆಲ್ಲ ಎಲ್ಲಿ ತಗೊಂಡೋಗ್ತಾ ಇರ? ಇದನ್ನೆಲ್ಲ ಎಲ್ಲಿ ತಗೊಂಡೋಗ್ತಾ ಇದ್ರಾ? ಹೇಳ್ರು, ಎಷ್ಟೋ ಕೊಬ್ಬು ನಿಮ್ಗೆ, ನಾನು ಯಾರನ್ನ ಕೇಳ್ತಾ ಇರೋದು? ಏಯ್ ಹೋಗೋ, ನಾವ್ ಇದನ್ನೆಲ್ಲ ಬ್ಲ್ಯಾಕ್ ಅಲ್ಲಿ ತಗೊಂಡೋಗ್ತಿದೀವಿ. ಮೊದ್ಲು ಇದನ್ನೆಲ್ಲ ಒಳಗಿಟ್ಬಿಟ್ಟು ಹೋಗಿ. ಇಡಲ್ಲ ಅಂದ್ರೆ? ನೀವ್ ಯಾರು ಇಲ್ಲಿಂದ ವಾಪಸ್ ಹೋಗಲ್ಲ. ಬನ್ನಿ ಬನ್ನಿ, ಇವರೆಲ್ಲ ಇಲ್ಲಿ ಸಿಗೋ 2 ಕೆಜಿ ಅಕ್ಕಿ ಸಕ್ಕರೆಗೋಸ್ಕರ ಬೆಳಗ್ಗಿನ ಜಾವ 4 ಗಂಟೆಯಿಂದ ಕಾಯ್ತಾ ನಿಂತಿದ್ದಾರೆ. ಇವರಿಗೆಲ್ಲ ಅಂಗಡಿಗೆ ಹೋಗಿ 20 ರೂಪಾಯಿ ಕೊಟ್ಟು ಅಕ್ಕಿ ಕೊಂಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಇವ್ರು ದುಡಿಯೋ ದುಡಿಮೆಗೆ ಇದನ್ನೇ ಕೊಂಡ್ಕೊಂಡು ತಿನ್ಬೇಕು. ಇದನ್ನು ನೀವು ತಗೊಂಡು ಹೋಗಿ ಮಾರ್ಕೊಂಡ್ಬಿಟ್ರೆ ಇವರೆಲ್ಲ ಹೊಟ್ಟೆಗೆ ಏನ್ ತಿನ್ಬೇಕು? ಏನ್ರಿ ತಿನ್ಬೇಕು? ಎಲ್ರು ಹೇಳೋ ಡೈಲಾಗ್ ಇದು. ಬೀದಿಗೊಬ್ರು ನಿನ್ನ ತೋರಿರ್ತಾರೆ, ಲವ್ ಕೃಷ್ಣ 50-100 ಕೊಟ್ಕೊಳ್ಸ ಇವನ್ಗೆ. ವಿದ್ಯಾವಂತನಾಗಿ ಒಂದು ಒಳ್ಳೆ ಕೆಲಸದಲ್ಲಿ ಇರಬೇಕು ಅಂತ ಆಸೆ ಪಡ್ತಿರೋ ಒಬ್ಬ ತಾಯಿಗೆ ತನ್ನ ಮಗನ ಇಂಥ ಪರಿಸ್ಥಿತಿ ನೋಡೋ ದೌರ್ಭಾಗ್ಯ ಬರಬೇಕಾ? ತಾಯಿನೇ ಸರ್ವಸ್ವ ಅನ್ಕೊಂಡು ಅವಳು ಯಾಗಾದ್ರೂ ಮಾಡಿ ಕಣ್ಣನ್ ದೃಷ್ಟಿ ಕೊಡಿಸ್ಬೇಕು ಅಂತ ಹಗಲು ರಾತ್ರಿ ಶ್ರಮ ಪಡ್ತಿರೋ ಒಬ್ಬ ಮಗ ಅವಳು ಅನಾಥವಾಗಿ ಬಿಟ್ಬಿಟ್ಟು ಜೈಲಿಗೆ ಹೋಗ್ತಾನಂದ್ರೆ ಛೇಛೆ, ಇಂಥ ಪರಿಸ್ಥಿತಿ ಯಾವ ಶತ್ರುಗೂ ಬರಬಾರ್ದು. ಕಣ್ಣಿಲ್ದಿರೋ ತಾಯಿ ತನ್ನ ಮಗ ಒಬ್ಬ ಕೊಲೆಗಾರ ಅಂತ ಗೊತ್ತಾದ್ಮೇಲೆ ಅವಳು ಬದುಕಿರ್ತಾಳೆ. ಈಗೆಲ್ಲ ಆಗ್ಬಿಟ್ರೆ ಈ ಜಿಕೆ ಯಾಕಿರೋದು? ಮುನ್ನ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗು. ಈ ಕೊಲೆ ನಾನೇ ಮಾಡಿದೆ ಅಂದ್ಬಿಟ್ಟು ಸರೆಂಡರ್ ಆಗ್ಬಿಡು. ಓಕೆ ಸರ್.
ಈ ದೇಶಕ್ಕೆ ಬೇಕು, ನಿನ್ನಂತ ಯೋಗರು ನಮ್ಮ ಪಕ್ಷಕ್ಕೆ ಬೇಕು. ಎಸ್, ನನಗೆ ಬೇಕು. ಅವತ್ತಿನಿಂದ ಅವನು ಅವ್ರ ಕೈಗೊಂಬೆ ಆಗ್ಬಿಟ್ಟ. ಅವ್ರು ಹೇಳಿದ್ದೇ ವೇದವಾಕ್ಯ. ಅವರು ಇವನನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ಅವ್ರ ತಾಯಿ ಕಣ್ಣು ಆಪರೇಷನ್ ಮಾಡಿಸಿದ್ರು. ಅವನೀಗ ಋಣಸಂಧಾನ ಮಾಡ್ತಿದ್ದಾನೆ. ಋಣಸಂಧಾನ ಮಾಡೋಕ್ಕೋಸ್ಕರ ಒಬ್ಬ ಕಾಲೇಜ್ ಸ್ಟೂಡೆಂಟ್ ದೇಶದ್ರೋಹಿಯಾಗಿ ಬದಲಾಗೋದು ಈ ದೇಶಕ್ಕೆ ಅವಮಾನ. ಅಂಥವನೊಬ್ಬನ ಕಾನೂನು ಹೊರಗಡೆ ಬಿಟ್ಟಿರೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ತೇಜ ಕಾಲೇಜ್ ಸ್ಟೂಡೆಂಟ್ ಸಿಟಿ ರೌಡಿ ಎವಿಡೆನ್ಸ್ ಇಲ್ಲದೆ ಹಲವಾರು ಕೊಲೆಗಳನ್ನ ಮಾಡಿರೋ ಇಂಟೆಲಿಜೆಂಟ್ ಕ್ರಿಮಿನಲ್ ಪೊಲೀಸ್ ರೆಕಾರ್ಡ್ನಲ್ಲಿ ನಿನ್ನ ಹೆಸರಿದೆ. ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನಡೋ, ನಿನ್ನೆವರೆಗೂ ನೀನು ಹೇಗಿದ್ದೆ ನನಗೆ ಬೇಕಾಗಿಲ್ಲ. ಇವತ್ತಿಂದ ಹುಷಾರಾಗಿರು. ಎನಿವೇರ್ ಎನಿ ಟೈಮ್ ನಿನ್ನ ಅರೆಸ್ಟ್ ಮಾಡ್ಬೋದು. ಕೌಂಟ್ ಯುವರ್ ಡೇಸ್. ಯಾರೋ ಅವನು ನನಗೆ ಕಮಿಷನರ್ ಪೊಲೀಸ್ ಹೊಸದಾಗಿ ಬಂದಿದ್ದಾರೆ. ಅವನಿಗೆ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ರಾಂಗ್ ರೂಟ್ನಲ್ಲಿ ಬರ್ತಾ ಇದ್ದಾನೆ. ಏಯ್ ಬರ್ಕೋ, ದ ಲಾಂಜಿಟ್ಯೂಡಿನಲ್ ಡಯಾಗ್ರಾಮ್ ಆಫ್ ದ ಹಾರ್ಟ್. ನನ್ನ ಮಗ ಎ ಸಿ ಪಿಗೆ ಎಷ್ಟು ಕೊಬ್ಬು ಅಂತೀನಿ, ನಮಗೆ ವಾರ್ನ್ ಮಾಡ್ಬಿಟ್ಟಣ. ಎಕ್ಸ್ಪ್ಲೈನ್ಸ್ ದ ರೈಟ್ ಅಂಡ್ ಲೆಫ್ಟ್ ವೆಂಟ್ರಿಕಲ್ಸ್. ಅವನು ಒಂದೇ ಸರಿಯಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ, ಅವನಿಗೆ ನಾನೇ ರಿಪೇರಿ ಮಾಡ್ತೀನಿ. ಏಯ್ ಬೇಡದೇ ಇರೋದಕ್ಕೆಲ್ಲ ನೀನು ಯಾಕೋ ತಲೆ ಹಾಕ್ತೀಯ, ಸುಮ್ಮನೆ ಬರ್ಕೋ. ತೇಜು ಮಾಸ್ಟರ್ ಇಷ್ಟೊತ್ತಿನಲ್ಲಿ ನಮಸ್ತೆ. 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 ಇಲ್ಲ ಸರ್, ನೀವು ಮಾಸ್ಟರು, ನಾವು ನಮಸ್ಕಾರ ಮಾಡಬೇಕು. ಅದು ಕಾಲೇಜಲ್ಲಿ. ಈಗ ನೀನ್ ನನಗೆ ಮಾಸ್ಟರು, ನಿನ್ನಿಂದ ನನಗೆ ಉಪಕಾರ ಆಗ್ಬೇಕಾಗಿದೆ. ಅಣ್ಣ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ ನೋಡ್ಕೋತೀಯಾ? ಕುಕ್ಕರ್ ತಾನೆ ಇಟ್ಟಿದ್ಯಾ? ಕುಕ್ಕರ್ ತೊಳೆಯಕ್ಕೆ ಹಾಕಿದ್ದೀನಿ, ಅದಕ್ಕೆ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಆಯ್ತು ಹೋಗ್ಬಾ. ಸರಿಯಾಗಿ ನೋಡ್ಕೋ. ದೇಶಭಕ್ತಿ ಇರಬೇಕು, ಆದ್ರೆ ಇಷ್ಟೊಂದ ವೀಣಾ, ನಮ್ಮ ರಾಷ್ಟ್ರಗೀತೆ ಯಾರು ಗೌರವ ಕೊಡೋದಿಲ್ವೋ ಅವ್ರಿಗೆ ಮಣ್ಣಲ್ಲಿ ಹುಟ್ಟಿರೋದೇ ವೇಸ್ಟ್. ಪ್ರಳಯ ಆಗ್ತಿದ್ರು ಸರಿ, ನಾವು ಅದಕ್ಕೆ ಮರ್ಯಾದೆ ಸಲ್ಲಿಸಲೇಬೇಕು. ಅದು ಪ್ರತಿಯೊಬ್ಬ ದೇಶ ಪ್ರೇಮಿಯ ಕರ್ತವ್ಯ. ಬನ್ನಿ ಸರ್. ತೇಜು ನೀನು ಹೋಗಿ ಮಾತಾಡ್ಕೊ ಬಂದ್ಬಿಡು, ನಾನು ಇಲ್ಲೇ ಇರ್ತೀನಿ. ಮದುವೆ ಗಂಡು ನೀವು, ನೀವು ಬನ್ನಿ ಸರ್. ನನಗೆ ಸ್ವಲ್ಪ ಭಯ ಆಗುತ್ತೆ, ನೀವಿದ್ರೆ ನಾನಿದ್ದಾಗೆ. ನಾನೆಲ್ಲೂ ಹೋಗಲ್ಲಪ್ಪ, ಇಲ್ಲೇ ಇರ್ತೀನಿ. ಹೋಗ್ಬಿಟ್ಟು ಬನ್ನಿ. ಗೋ. ಏನಿದು? ಆಪಲ್ಲು, ಬರಾನ, ಗ್ರೇಪ್ಸ್, ಮ್ಯಾಂಗೋ, ಅದ್ರ ಮೇಲೆ ಸೀರೆ, ಅದ್ರ ಮೇಲೆ ಬ್ಯಾಂಗಲ್ಸ್. ಇಲ್ಲಿಗೆ ಬಂದೆ. ನಿಮ್ ತಂಗಿ ವೀಣಾನ ಹೆಣ್ ಕೇಳಕ್ ಬಂದಿದೆ, ಮದುವೆ ಮಾಡ್ಕೊಡಿ. ಯಾರ ಮನೆ ಬಂದು ಏನ್ ಕೇಳ್ತಾ ಇದೀಯಾ? ಸ್ಕೌಂಡ್ರಲ್ ಸರ್, ನೀವು ತುಂಬಾ ದುಡುಕ್ತಾ ಇದೀರಾ ಸರ್. ಸರ್ ತಪ್ಪ ತಿಳ್ಕೊಬೇಡಿ, ನಮ್ ಪ್ರೊಫೆಸರ್ ರಮಾನಂದ್ಗೆ ನಿಮ್ ತಂಗಿ ಮೇಲೆ ತುಂಬಾ ಪ್ರೀತಿ, ಅದಕ್ಕೆ ನಿಮ್ ಪರ್ಮಿಷನ್ ತಗೊಂಡು ಅವಳ ಜೊತೆ ಮದುವೆ ಮಾಡ್ಸೋಣ ಅಂತ ಬಂದಿದೀವಿ. ಯಾವ ನಾಯಿ ಅದ್ರ ನನಗೇನಂತೆ, ದೊಡ್ಡ ಮನುಷ್ಯರ ಮಕ್ಕಳ ತರ ಬಂದಿದ್ದು ಮಾತಾಡ್ತಾ ಇದೀರಾ? ಪಟಾಗಿ ಅವ್ರ ಸ್ಟೇಟಸ್ ಗೊತ್ತಿಲ್ಲದೆ ಮಾತಾಡ್ತಾ ಇದೀರಾ? ಅಣ್ಣ ಮನ್ಸ್ ಮಾಡಿದ್ರೆ ನಿಮ್ ತಂಗಿನ ಎತ್ಕೊಂಡೋಗಿ ಕಾಲೇಜ್ ಕಾಂಪೌಂಡ್ ಒಳಗೆ ಮದುವೆ ಮಾಡಿಸ್ತಾ ಇದ್ರು.
ಆದ್ರೆ ಗೌರವವಾಗಿ ಬಂದ ಹೆಣ್ಣು ಕೇಳಿದ್ರೆ ಇದೆಲ್ಲ ನೀವು ಕೂಡ ಮರ್ಯಾದೆ ಕತ್ಲಕೊಂಡು ಹಾಕಿದ್ರೆ ಕೊಳ್ತಾ ಬಿಡ್ತಾ ಬಟ್ಟಿ ಮಕ್ಕಳ. ಸಂಪ್ರದಾಯದ ಪ್ರಕಾರ ಮದುವೆ ಮಾಡಿಸ್ಬೇಕು ಅಂತ ನಾನ್ ಆಸೆ ಪಟ್ಟೆ, ರಾಂಗ್ ರೂಟ್ ನಲ್ಲಿ ಹೋಗ್ಬೇಕು ಅಂತ ನೀವ್ ಹೇಳ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಈ ಮದುವೆ ನಡೆಯುತ್ತೆ. ಎಸ್, ನಾನು ಅಸಿಸ್ಟೆಂಟ್ ಕಮಿಷನರ್. ಜ್ಞಾಪಕ ಇದೆಯಾ? ಹುಷಾರಾಗಿ ಜೇಡು. ವೀಣಾ, ಹೆದರ್ಕೋಬೇಡ. ಇಂಥ ಚಿಲ್ಲರೆ ಹುಡುಗರು ತುಂಬ ಜನ ಇದ್ದಾರೆ. ನೋಡು, ನೀನ್ ಧೈರ್ಯವಾಗಿ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನಾನಿದ್ದೀನಿ. ಶಾಸ್ತ್ರೋಕ್ತವಾಗಿ ನಿನ್ನ ಮದುವೆ ಮಾಡಿಸ್ಬೇಕು ಅಂತ ನಾವು ಆಸೆ ಪಟ್ಟು, ಆದ್ರೆ ನಿಮ್ಮ ಅಣ್ಣ ತೋರಿಸಿದ ಹೊರಡ್ತಾನ, ನಾವು ಹೀಗೆ ನಡ್ಕೋಬೇಕಾಯ್ತು. ಹೋಗಿ ಸೀರೆ ಉಟ್ಕೊಂಬಾ. ಏನು ಇದೆಲ್ಲ? ನೀನೊಂದು ಹುಡುಗಿನ ಎತ್ಕೊಂಡ್ ಬಂದಾಗಿತ್ತು. ಅಮ್ಮ, ಇವ್ರು ನಮ್ಮ ಪ್ರೊಫೆಸರ್ ರಮಾನಂದ್ ಅಂತ. ನಮಸ್ತೆ ಅಮ್ಮ. ನಮಸ್ತೆ. ಎಸಿ ತಂಗಿನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ರು. ನಾವು ಹಣ್ಣು ಹಂಪಲು ಎಲ್ಲ ತಗೊಂಡೋಗಿ ಗೌರವಾಗೆ ಕೇಳಿದ್ವಿ. ಅವಮಾನ ಮಾಡಿ ಆಚೆ ಕಳಿಸ್ಬಿಟ್ಟ ಅಯೋಗ್ಯ. ಅದಕ್ಕೆ ನಾವೇ ಈ ಮದುವೆನ ಮಾಡಿಸ್ತಾ ಇದೀವಿ. ಬರೋದ್ ಬಂದಿದ್ಯಾ? ಆಶೀರ್ವಾದ ಮಾಡ್ಬಿಡು. ತೇಜು, ಇದು ಅನ್ಯಾಯ ಅಲ್ವೇನೋ? ಇಲ್ಲಮ್ಮ, ನ್ಯಾಯಕ್ಕೆ ಬೆಲೆ ಇಲ್ದಿರೋ ಕಡೆ ಅನ್ಯಾಯವಾಗಿ ನಡ್ಕೊಂಡ್ರೆ ಅದು ತಪ್ಪಲ್ಲಮ್ಮ. ಹೌದು, ಆ ಹುಡುಗಿಗೆ ಈ ಮದುವೆ ಇಷ್ಟ ಇದೆಯಾ? ಕೇಳಿಮ್ಮ ಕೇಳಿ, ಅವ್ರು ನನ್ನ ಇಷ್ಟಪಟ್ರು ಅಂದ್ಬಿಟ್ಟು ನೀವು ನಿಮ್ ಪಾಡು ನನ್ನ ಎತ್ಕೊಂಡ್ ಬಂದ್ಬಿಟ್ರೆ, ಸೀರೆ ಉಟ್ಕೊಂಡ್ ಬಾ ಅಂದ್ರೆ, ಆದ್ರೆ ನನಗೆ ಮದುವೆ ಇಷ್ಟ ಇದೆಯಾ ಇಲ್ಲ ಅಂತ ಒಂದು ಮಾತು ಕೇಳಿದ್ರ? ಅಮ್ಮ, ಮುಹೂರ್ತ ಮೀರೋಗ್ತಿದೆ. ಸುಮ್ನೆ ಕೂತ್ಕೊಳ್ರಿ. ಮುಹೂರ್ತ ಯಾರ ಜೊತೆ ಅನ್ನೋದೇ ಫಿಕ್ಸ್ ಆಗಿಲ್ಲ. ಮೀರ್ ಹೋದ್ರೆ ಹೋಗ್ಲಿ. ನೋಡಿ, ನಾನು ಒಬ್ಬನ್ ಪ್ರೀತಿಸ್ತಾ ಇದ್ದೀನಿ, ಅವರನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ನನ್ನ ಆಸೆಗಳು ಏನಾಗ್ಬೇಕು? ಅದ್ಯಾರು ಅಂತ ಹೇಳಮ್ಮ. ಹೇಳಿದ್ರೆ ಮದುವೆ ಮಾಡಿಸ್ತೀರಾ ಅಮ್ಮ? ಮದುವೆ ಅಲಂಕಾರದಲ್ಲಿರೋ ಒಂದು ಹೆಣ್ಣು ಮದುವೆ ಆದ್ರೇನೆ ಚೆಂದ. ಅದ್ ಯಾರು ಅಂತ ಹೇಳು, ನಾನೇ ಮುಂದೆ ನಿಂತು ನಿಮ್ ಮದುವೆ ಮಾಡಿಸ್ತೀನಿ. ನೀವು ಹೇಳ್ತಿರೋದು ಸತ್ಯನಮ್ಮ? ಸತ್ಯನಮ್ಮ. ಅದ್ ಹೇಗ್ ಸಾಧ್ಯ ಅಮ್ಮ? ಇವ್ರು ಹೇಳ್ತಾ ಇರೋದು ಅಮ್ಮನೇ ಹೇಳಿದ್ದಾರೆ ಮದುವೆ ಮಾಡಿಸ್ತೀನಿ ಅಂತ. ಇಲ್ಲ, ನಾನ್ ನಿನ್ ಮದ್ವೆ ಆಗಲ್ಲ. ಅದ್ಯಾಕಾಗಲ್ಲ? ನೂರಾರ್ ಜನ ನೋಡೋ ಹಾಗೆ ನನ್ನ ಭುಜದ ಮೇಲೆ ಹಾಕೊಂಡು ಬಂದಿದ್ದು ನೀವೇ ತಾನೆ? ತೇಜ ವೀಣೆನ್ ಹೊತ್ಕೊಂಡು ಹೋದ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಈಗ ನನ್ನ ಮದ್ವೆ ಆಗ್ತಿದ್ರೆ ಎಲ್ಲರೂ ನನ್ನ ಬಗ್ಗೆ ಏನ್ ಅನ್ಕೋತಾರೆ? ಮದುವೆ ಆಗದೆ ಮನೆಯೊಳಗೆ ಹೋದೆ ಅಂದ್ರೆ ನಾನ್ ಖಂಡಿತ ಬದುಕಿರಲ್ಲ. ಸೂಪರ್ ಸಿ ತೇಜು, ನಾವ್ ಯಾರನ್ನ ಪ್ರೀತಿಸ್ತೀವಿ ಅನ್ನೋದಕ್ಕಿಂತಲೂ ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರ ಜೊತೆ ಮದುವೆ ಮಾಡ್ಕೊಂಡ್ರೆ ಸಂಸಾರ ಸುಖವಾಗಿರುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮಿಬ್ಬರ ಜೋಡಿ ಮೇಡ್ ಫಾರ್ ಈಚ್ ಅದರ್. ತಗೋತೀಜು ತಗೋ. ಹಾ, ಏನೋ ಯೋಚನೆ ಮಾಡ್ತಿದ್ಯಾ? ಮೊದ್ಲು ಹಾರ ಬದಲಾಯಿಸ್ಕೊಳ್ಳಿ, ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳೋಣ.
ನಾನೀಗ ಪೊಲೀಸ್ ಆಫೀಸರ್ ಅಲ್ಲ. ಮದುವೆ ಆಗಿರೋ ಒಂದು ಹೆಣ್ಣಿಗೆ ಅಣ್ಣ, ನನ್ನ ತಂಗಿ ಅಣ್ಣನಿಗೆ ಹೇಳಿದನೆ ಮದುವೆ ಮಾಡ್ಕೊಂಡ್ಬಿಟ್ಲು. ಹಾಗಂತ ಒಡೆ ಹುಟ್ಟಿದವ್ರು ಮಾಡೋ ಕರ್ತವ್ಯನ ಮಾಡದೇ ಇರೋಕ್ಕಾಗತ್ತ? ನಾಳೆ ಒಂದು ಮಾತು ಬರಬಾರ್ದು ನೋಡಿ, ಒಳಗಡೆ ತಗೊಂಡೋಗಿರಿ. ಅಮ್ಮ, ನಾವೇನು ಗತಿ ಇಲ್ಲದೆ ಇದೀವ ಇದನ್ನೆಲ್ಲ ಇಸ್ಕೊಳ್ಳೋದಕ್ಕೆ? ಮೊದಲು ಇದನ್ನೆಲ್ಲ ತಗೊಂಡೋಗಿ ಕೇಳೋರ್ನ, ಇದು ನನಗೆ ಅವಮಾನ ಮಾಡೋ ಥರ ಇದೆ. ಇದು ನನ್ನ ಕರ್ತವ್ಯ. ಕರ್ತವ್ಯನ ನಿಮ್ಮ ಪ್ರೊಫೆಷನ್ ಅಲ್ಲಿ ಇಟ್ಕೊಳ್ಳಿ. ಇದು ತೇಜನ್ ಮನೆ. ತಪ್ಪು ಕಣಪ್ಪ, ಇದೆಲ್ಲ ಅಂತಸ್ತಿನ ಅಳಿಯೋ ತಕ್ಕಡಿ ಅಲ್ಲ. ಒಂದು ಹೆಣ್ಣಿಗೆ ತವ್ರ ಮನೆ ಉಡುಗೊರೆ, ಅದನ್ನ ಬೇಡ ಅನ್ನೋ ಹಕ್ಕು ಯಾರಿಗೂ ಇಲ್ಲ. ನೀನ್ ಒಳಗಡೆ ಬಾಪ್ಪ. ಕ್ಷಮಸಿಮ್ಮ, ಒಳಗಡೆ ಬರೋಷ್ಟು ದಾರಿನ ನನ್ನ ತಂಗಿ ನನಗೆ ಮಾಡಿಕೊಟ್ಟಿಲ್ಲ. ನೋಡಿ, ಮದುವೆ ಹೇಗಾಯ್ತು ಯಾಕಾಯ್ತು ನಾನು ಕೇಳ್ತಾ ಇಲ್ಲ. ನನ್ನ ತಂಗಿ ತಂದೆ ತಾಯಿ ಇಲ್ಲದೆ ಸಲಿಗೆಯಿಂದ ಅಣ್ಣನ ತೋಳಲ್ಲಿ ಬೆಳೆದಿರೋಳು. ತಿಳಿದೇನೋ ತಪ್ಪು ಮಾಡಿದ್ರೆ ನಿಮ್ಮ ಮಗಳನ್ನು ತಿಳ್ಕೊಂಡು ಕ್ಷಮಿಸ್ಬೇಡಿ. ನಾನು ಬರ್ತೀನಮ್ಮ. ತೇಜನ್ ಮದುವೆ ಆಗಿದ್ದಾಳಂದ್ರೆ ಅದು ಆ ಏಸಿದೇ ಪ್ಲಾನ್. ನನ್ನ ನಡೆಯೋಕ್ಕೋಸ್ಕರ ಅವನನ್ನು ಉಪಯೋಗಿಸ್ಕೊತಾನೆ. ಹೇಳು, ತೇಜನ್ ಮೇಲೆ ಒಂದು ಕಣ್ಣಿಟ್ಟಿರೋ? ಅಲ್ಲಲ್ಲ, ಆ ಥರ ಮಾಡಲ್ಲ ಅವನು. ಯಾಕಂದ್ರೆ ಅವನಿಗೆ ನನ್ನ ಮೇಲೆ ಪೂಜ್ಯ ಭಾವನೆ ಇದೆ. ಆದರೂ ಪೊಲೀಸ್ ಬ್ಲಡ್ ಬೆರೆತು ಬಿಟ್ರೆ ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ. ತುಂಬ ಡೇಂಜರಸ್ ಬ್ಲಡ್ ಅದು. ಗೆಳೆಯ, ಏನಪ್ಪ ಚೆನ್ನಾಗಿದ್ದೀಯಾ? ಹಾ, ಚೆನ್ನಾಗಿದ್ದೀನಿ. ಕೂತ್ಕೋ. ಏನ ಮೇಲೆ? ಏನೋ ಕುಬೇರ ಕುಬೇರ ಅಂತಾನೆ ಆಗ್ಬಿಟ್ಟಿದ್ಯಲ್ಲೋ. ಹೌದಪ್ಪ, ಸಂಪಾದನೆ ಜಾಸ್ತಿ ಆಯ್ತು, ಸೀಟಿಗೆ ಬಂದು 2 ವರ್ಷ ಆಯ್ತು, ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನು 3 ವರ್ಷ ಇದೆ, ಮಂತ್ರಿ ಪದವಿ ಸಿಕ್ಕರೆಷ್ಟು ಬಿಟ್ಟರೆಷ್ಟು? ಅದನ್ನು ಡಿಸೈಡ್ ಮಾಡ್ಬೇಕಾದವನು ನಾನು. ಹೋಗ್ಲಿ ಬಿಡುಗಳೆಯ, ಸಿಟಿಲಿ 1 ತಿಂಗಳು ಇರ್ತೀನಿ, ಒಂದು ಒಳ್ಳೆ ಸೆಟ್ ಮಾಡೋ. ಡಿಸೆಂಬರು, ಚಳಿಗಾಲ ಬೇರೆ, ಇರೋಕ್ಕಾಗಲ್ಲ ಕಣ. ಥೂ, ನಿನ್ನ ಸೀಟ್ ಕೊಡೋದಲ್ದೆ ಇದು ಬೇರೆ ಮಾಡ್ಬೇಕಾ? ಊಟ ಬೇಕಾದ್ರೆ ಬಿಟ್ಟಿರ್ತೀನೋ, ಫಿಗರ್ ಬಿಟ್ಟಿರೋಕ್ಕಾಗಲ್ಲ. ದರಿದ್ರ ಮಕ್ಕಳ್ರ, ಪೊಸಿಷನ್ ಬರಕ್ ಮುಂಚೆ ಬೈ ಟೂಟಿಗೆ ಲಾಟ್ರಿ ಉಟ್ಕೊಂಡು ಫುಟ್ಪಾತ್ ಕೂತಿರ್ತೀರಾ? ಒಂದ್ ಪೊಸಿಷನ್ ಬಂದಿದ್ಮೇಲೆ ಒಬ್ಬೊಬ್ರು ಒಂದ್ ವೀಕ್ನೆಸ್ ಬಂದ್ಬಿಡತ್ತಾ? ನೀವೆಲ್ಲ ರಾಜಕೀಯದವರು, ನನ್ನ ಹೆಸರು ಕೆಡಿಸಕ್ಕೆ. ಹೇಳೋ, ಕಿತ್ತೋಗಿರೋದು ಒಂದು ರೆಡಿ ಮಾಡು. ಬಂದಾಗ್ಲೆಲ್ಲ ಇದೇ ಆಗೋಯ್ತು. ಪ್ರವೀಣ್ ಕುಮಾರ್. ಎಸ್ ಸರ್. ಕೃಷ್ಣಮೂರ್ತಿ. ಎಸ್ ಸರ್. ಮಾಲತಿ. ಪ್ರೆಸೆಂಟ್ ಸರ್. ತೇಜ. ಪ್ರೆಸೆಂಟ್ ಸರ್. ನೀನೇ ಅಕ್ಕಪ್ಪ ಬಂದೆ ಕಾಲೇಜ್ಗೆ? ಎಲ್ಲಾದ್ರೂ ಹನಿಮೂನ್ಗೆ ಹೋಗುತ್ತಾನೆ, ಬೇಡದೇ ಇರುವಾಗ್ಲೆಲ್ಲ ನಿನಗೆ ಅಟೆಂಡೆನ್ಸ್ ಬೀಳ್ತಾ ಇತ್ತು, ಈಗ ನಾನೇ ಹಾಕ್ತಿದ್ದೆ. ಹನಿಮೂನ್ಗೆ ಹೋಗುವಾಗ ನಾನು ನಿಮ್ಗೆ ಹೇಳ್ಬಿಟ್ಟೆ ಹೋಗ್ತೀನಿ, ನೀವ್ ಯಾಕೆ ಟೆನ್ಷನ್ ತಗೋತಾ ಇದ್ದೀರಿ? ಸೈಲೆನ್ಸ್, ಸೈಲೆನ್ಸ್, ಸೈಲೆನ್ಸ್. ಸರ್, ಅಣ್ಣ ಇನ್ಮೇಲಿಂದ ಕಾಲೇಜಿಗೆ ಚಕ್ಕರ್ ಹಾಕಲ್ಲ ಸರ್, ಯಾಕೆಂದ್ರೆ ಮದುವೆ ಆಗಿದಾರಲ್ಲ, ಸಿನ್ಸಿಯರ್ ಆಗಿರ್ತಾರೆ ಸರ್. ಮೊದಲು ನೀನ್ ಸಿನ್ಸಿಯರ್ ಆಗಿರ್ಬೇಕು, ಅದಕ್ಕೆ ಬೇಗ ನೀನೊಂದು ಮದುವೆ ಮಾಡ್ಕೋಬಿಡು. ಅದಕ್ಕೆ ನೀವೇ ಒಂದ್ ಸಹಾಯ ಮಾಡ್ಬೇಕು ಸರ್. ಏನ್ ಮಾಡ್ಬೇಕು? ನಿಮ್ ಕೈಗುಣ ತುಂಬಾ ಚೆನ್ನಾಗಿದೆ ಅಂತಾರೆ, ಅದಕ್ಕೆ ಒಂದ್ ಒಳ್ಳೆ ಹುಡುಗಿನ್ ನೋಡಿ ಲವ್ ಮಾಡ್ಬೇಕು ಸರ್. ಸೈಲೆನ್ಸ್, ಸೈಲೆನ್ಸ್, ಸೈಲೆನ್ಸ್.
ಬರ್ತೀನಿ ಕಣೆ. ಏಯ್, ಎಲ್ಲಿ ಹೋಗ್ತಿ? ಬಾರೇ ಊಟ ಮಾಡೋಣ. ಅದಕ್ಕೆ ಹೋಗ್ತಾ ಇರೋದು. ಎಲ್ಗೆ? ಅವ್ರ ಹತ್ರ. ಅವ್ರಲ್ಲಿ ಊಟ ಮಾಡ್ತಾರೆ, ನೀನ್ ನಮ್ ಜೊತೆ ಊಟ ಮಾಡ್ಬಾ. ಅವ್ರ ಊಟನು ನನ್ ಹತ್ರನೇ ಇದೆ. ಓಹೋ, ಅದಾ ಸಮಾಚಾರ. ನಾನ್ ಮುಖ್ಯವಾದ ವಿಷಯವನ್ನು ಕೇಳ್ಬೇಕು ಅಂತಿದ್ದೆ. ಆ, ನಿಮ್ ಫಸ್ಟ್ ನೈಟ್ ಹೇಗಿತ್ತೆ? ಅಂದ್ರೆ ತಿಂದಿರೋದೆಲ್ಲ ಅಕ್ಕ ಕೂಡ್ಬೇಕು ಮಗನೆ. ಏಯ್, ಅವನಿನ್ನೂ ತಿಂದಿಲ್ಲ ಬಿಡ. ತಿಂದೆ ಹೋದ್ರೆ ತಿನ್ನಿಸ್ಬಿಟ್ಟು ಕಕ್ಕಿಸ್ತೀನಿ. ಅಣ್ಣನ ಹತ್ರ ಕೇಳೋ ಮಾತೇನೋ ಅದು. ಏನೋ ಕೇಳ್ಬಿಟ್ಟೆ. ಫಸ್ಟ್ ನೈಟು ಅಂದ್ರೆ ಒಂದು ಕ್ಯೂರಿಯಾಸಿಟಿ. ಸೆಕೆಂಡ್ ನೈಟು, ಥರ್ಡ್ ನೈಟು, ಫೋರ್ತ್ ನೈಟು ಅದನ್ನೆಲ್ಲ ಕೇಳಕ್ಕಾಗತ್ತಾ? ಇಲ್ಲ ಅಣ್ಣ, ಫಸ್ಟ್ ಅಟೆಂಪ್ಟ್ ಆತ್ಯನ ಇಲ್ಲ ನೀನ. ಹೋಗ್ರೆ, ನನಗೆ ನಾಚಿಕೆ ಆಗತ್ತೆ. ಇದ್ರಲ್ಲಿ ಇಲ್ಲಿ ನಾಚಿಕೆ, ಅದು ನೇಚರ್ ಕಣೆ. ಹೇಳಿ ಮಾ, ಇಂಟ್ರೆಸ್ಟಿಂಗ್ ಆಗಿದೆ. ನಾನ್ ಹೇಳ್ತೀನಿ, ಹ್ಯಾಗ್ ಸ್ಟಾರ್ಟ್ ಆಗಿರ್ಬಹುದು, ಹ್ಯಾಗ್ ಹ್ಯಾಗ್ ನಡೆದಿರ್ಬಹುದು ಅಂತ ಒಂದ್ ಸಣ್ಣ ಇಮ್ಯಾಜಿನೇಷನ್. ಬೋಲೋ ಈ ಕೃಷ್ಣ ಪರಮಾತ್ಮನಿಗೆ. ಬಾಸಿಂಗ ಕಟ್ಕೊಂಡೆ ಈ ಸಿಂಗ, ಪಲ್ಲಂಗದ ಮೇಲೆ ವೀಸಿಂಗಲ್ಲಿದ್ದ. ಆಗ ಮದು ಮನೆಗಿತ್ತಿ ಹಾಲಿಟ್ಕೊಂಡು ಹಾಲಿಟ್ಕೊಂಡು, ಅಯ್ಯ ಕೈಯಲ್ಲಿ ಹಾಲಿಟ್ಕೊಂಡಪ್ಪ ಬೇಳ ಮಂಗ ಬಜ. ಅಯ್ಯೋ, ಹಾಲಿಟ್ಕೊಂಡು ಬರ್ತಾ ಇದ್ದಾಳೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬರ್ತಾಳ ನೋಡಪ್ಪ. ಲಗ್ಜೆನ್ ಚೂರು ಸೈಡಲ್ಲಿ ಇಟ್ಕೊಂಡು ನಗ್ತಾಳ ನೋಡಪ್ಪ. ಕೈಲಿರೋ ಹಾಲನ್ನ ಮೊದಲು ಯಾರು ಕುಡಿತಾರೋ, ಕುಡಿದು ಆದ್ಮೇಲೆ ಹೆಂಗೆ ಆಡ್ತಾರೋ. ಬಲ್ಟಿಂಗ್ ಚೆನ್ನಾಗಿ ಇಬ್ರು ಇರ್ತಕ್ಕಂತ ಕಾಲದಲ್ಲಿ, ಬಲ್ಟಿಂಗ್ ಚೆನ್ನಾಗಿ ಇಬ್ರು ಇರ್ತಕ್ಕಂತ ಕಾಲದಲ್ಲಿ ಇರ್ತಕ್ಕಂತ ಕಾಲದಲ್ಲಿ. ಸುಮ್ಮನೆ ನಮಗ್ ಟೆನ್ಷನ್ ಮಾಡ್ಬೇಡ, ಅವರು ಹಾಲು ಕುಡಿರ್ತಾರೆ ಬಿಡು, ಆಮೇಲೆ ಹೇಳು. ಅಯ್ಯೋ, ಅವ್ರಿಗೆ ಅಷ್ಟೇ ಗೊತ್ತಿರೋದು, ಅದಕ್ಕೆ ತೊದಲ್ತಾ ಇದ್ದಾನೆ. ಮುಂದಿಂದು ನಾನು ಹೇಳ್ತೀನಿ ಕೇಳು. ಈ ಮದುಮಗ ಲೈಟ್ ಆಗಿ ಲೈಟ್ ಆಫ್ ಮಾಡಕ್ ಹೋದ, ಆಮೇಲೆ ಕರೆಂಟೇ ಹೊರಟಾಯ್ತು. ತುಂಟು ತುಂಟು ಮಾತಾಡ್ಕೊಂಡು ಲಲ್ಲೆ ಹೊಡೆದರು. ಸುತ್ತೋ ಗಾಣದಲ್ಲಿ ಸಿಕ್ಕಿದ ಕಬ್ಬಿನ ಜಲ್ಲೆ ಆದರು. ಸುತ್ತಿಕೊಂಡರು, ಆಹಾ ಸುತ್ತಿಕೊಂಡರು, ಊಹು ಎಂದರು, ಆಹಾ ಎಂದರು. ಪ್ರೀತಿ ಕನೆಕ್ಟಾದ ಕೂಡ್ಲೇ ಕರೆಂಟ್ ಬಂದೇ ಬಿಟ್ಟಿತ್ತು. ಪ್ರೀತಿ ಕನೆಕ್ಟಾದ ಕೂಡ್ಲೇ ಕರೆಂಟ್ ಬಂದೇ ಬಿಟ್ಟಿತ್ತು, ಬಂದೇ ಬಿಟ್ಟಿತ್ತ. ಕರೆಂಟ್ ಬಂದೇ ಬಿಡ್ತಾ? ಹಾಯ್ ಹಾಯ್, ಹಾಗವ್ರಿಬ್ರು ಹೆಂಗಿದ್ರು? ನಾನ್ ಹೇಳಲ್ಲಪ್ಪ, ನಾಚಿಕೆ ಆಗತ್ತೆ. ಪರವಾಗಿಲ್ಲ ಹೇಳಮ್ಮ. ಇಬ್ರಿಗೂ ಪಾಯಸ ಕುಡ್ದು ಕುಡ್ದು ಆಯಾಸ ಆಗ್ಬಿಟ್ಟಿತ್ತು, ನೀಟ್ ಆಗಿ ಫ್ಲಾಟ್ ಆಗ್ಬಿಟ್ಟಿದ್ರು. ಇನ್ನುಳಿದ್ರು ಅರ್ಧ ರಾತ್ರಿ ವೇಸ್ಟ್ ಆಗುತ್ತಲ್ಲ ಅಂತ ಇವಳೇ ಕುಟ್ಟ ಹೋಗ್ ಶುರು ಮಾಡುದು ಶುರು ಮಾಡುದು ಶುರು ಮಾಡುದ್ಲು. ಆ, ಏನಂದೆ? ಕಲ್ಸಕ್ರೇನಾ? ತಕ್ಕ ದೇಮಿ ತಕ್ಕ ಜನ್ನು ತಯ್ಯ ತಕ್ಕತ್ತ. ಮತ್ತೆ ಹೀರೋ ಇನ್ನು ಆಕೆ ಬೆಟ್ಲು ಸುಮ 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 ಸುಮ. ಈ ಮಳ್ಳಿ ಮಂಚಕ್ಕೆ ಮೂರೇ ಕಾಲಮ್ಮ, ಅಯ್ಯೋ ತಪ್ಪು ಹೇಳ್ಬಿಟ್ಟೆ, ಇನ್ನೆರಡು ಉಂಟಮ್ಮ. ಇದ್ದಿದ್ದಿತ್ತು ಇದ್ದಿದ್ದಿತ್ತು ಇದ್ದಕ್ಕಿದ್ದಂಗೆ, ಇದ್ದಿದ್ದಿತ್ತು ಇದ್ದಿದ್ದಿತ್ತು ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ. ಏನಾಯ್ತು ಹೇಳ? ಕಾಯೋಕಾಗ್ತಾ ಇಲ್ಲ. ಏನಾಗ್ತಿಲ್ಲ, ಕೋಳಿ ಕೂಗೋಕಿನ್ನು ಅರ್ಧ ಗಂಟೆ ಉಳಿದಿತ್ತು. ಉಳಿದಿದ್ ಕೆಲ್ಸ ಬೇಗ ಮುಗಿಸೋಕ್ ತುಂಬಾ ಟೆನ್ಷನ್ ಆಗ್ತಿತ್ತು. ಕಣ್ಣಲ್ ಕಣ್ಣಿಟ್ರು ಕೈಯಲ್ ಕೈ ಇಟ್ರು. ಏನು ಹೋದ್ರೆ ಹೋಗ್ಲಿ ಅಂತ ಬಿಟ್ರೆ ಬಾಯ್ಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ಯಾ? ಅಣ್ಣ ಅಣ್ಣ, ಹೊಸಲ್ಲಿ ಮುನ್ಸ್ಯಾಕಣ್ಣ ತೇಜಣ್ಣ ಲವ್ ಎಲ್ಲ ಹಿಂಗೆ ಅಣ್ಣ, ಹೊಸಲ್ಲಿ ಮುನ್ಸ್ಯಾಕಣ್ಣ ತೇಜಣ್ಣ ಲವ್ ಎಲ್ಲ ಹಿಂಗೆ ಅಣ್ಣ, ಕಣ್ಕೂಡ್ಲೆ ಟಚ್ ಆಗೋ ಏನೇನೋ ಹೆಚ್ಚಾಗೋ.
ಮಾತೆಲ್ಲ ತಿಳಿದೋಯ್ತಣ್ಣ. ಆಕ್ಸಿಡೆಂಟ್ ಆಗೋದು. ಆಕ್ಸಿಡೆಂಟ್ ಬದುಕ್ಬಿಟ್ರು. ಹೇಗಾಯ್ತು? ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನ ಬಂದಾಗ್ಲೆಲ್ಲ ತೇಜ ತೇಜ ಅಂತಿದ್ರು. ಯಾಕಮ್ಮ ಇಲ್ಲಿ ನಿಂತ್ಕೊಂಡಿದ್ಯಾ? ಅಮ್ಮ ಅವ್ರು ಎಲ್ಲಿ ಹೋಗ್ತಿದ್ದಾರೆ? ಯಾರು? ತೇಜನ. ನಿನಗೆ ಹೇಳಿಲ್ವಾ? ಹೇಳಿಲ್ಲ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋದ? ಅವ್ರನ್ನೆಲ್ಲ ನೋಡಿದ್ರೆ ಭಯ ಆಗ್ತಾ ಇದೆ. ಯಾರವರು? ಯಾರು ಅಂತ ಗೊತ್ತಿಲ್ಲ, ಆದರೆ ಕ್ರೂರವಾಗಿದ್ದಾರೆ. ಏನು ಕ್ರೂರವಾಗಿದ್ರ? ಏನಮ್ಮ ಹೇಳ್ತಾ ಇದೀಯಾ? ನನ್ನ ಮಗ ಯಾವತ್ತು ಇಷ್ಟೊತ್ತಿನಲ್ಲಿ ಎದ್ದೋದವನೇ ಅಲ್ಲ. ಎಲ್ಲಿಗೆ ಹೋದ? ಯಾಕೆ ಹೋದ? ನೀವು ಒಳಗೆ ಬನ್ನಿಮ್ಮ, ಅವ್ರು ಬರಲಿ, ಆಮೇಲೆ ಕೇಳೋಣ. ಬನ್ನಿ. ಇದ್ಯಾಕೆ ಇಲ್ಲಿಗೆ ಬಂತು? ಅವ್ರು ಬಂದು ಹೋಗಿರೋದಕ್ಕೂ ಇದಿಲ್ಲಿ ಬಿದ್ದಿರೋದಕ್ಕೂ ವೀಣಾ, ನಂಗೆ ಯಾಕೋ ಭಯ ಆಗ್ತಿದೆ. ಹೇಗಾಯ್ತು ಇದೆಲ್ಲ? ರಾಜಕೀಯ ಸ್ವಾಮಿ ಲಾರಿ ನನ್ನ ಕಾರ್ಗೆ ಕುದ್ಬಿಡ್ತು. ಡ್ರೈವರ್ ಸ್ಪಾಟ್ ಔಟ್. ನಾನು ಬದುಕಿ ಉಳಿದಿರೋದೆ ಹೆಚ್ಚು. ತೇಜ, ನಾಳೆ ಬೆಳಗ್ಗೆ ಪೇಪರಲ್ಲಿ ಸ್ವಾಮಿ ಸತ್ತಿರೋ ಸುದ್ದಿನ ನಾನು ಓದಬೇಕು. ರೆಡಿ ಇದೆಯಲ್ಲ? ರೆಡಿ ಇದೆ. ಹೇಳ್ಕೊಂಡು ಹೋಗಿ ಕಟ್ಟಾಕು. ವೀಣಾ, ವೀಣಾ, ಅಮ್ಮ ತೇಜು ಇನ್ನೂ ಬಂದಿಲ್ವಾ? ಅವ್ರು ಬರ್ತಾರಮ್ಮ, ನೀವು ಹೋಗಿ ಮಲ್ಕೊಳ್ಳಿ. ಅಯ್ಯಯ್ಯೋ, ಮೈಯೆಲ್ಲ ಸುಡ್ತಾ ಇದೆ, ಜ್ವರ ಬಂದಾಗಿದೆ. ಅಮ್ಮ, ನನ್ನ ಮಗ ಎಲ್ಲೋದ? ಕರ್ಕೊಂಡು ಹೋದ? ಸುರೇಶ್, ಬೇಗ ಆಟೋ ತಗೊಂಡ್ಬನ್ನಿ.
ನಾನ್ ತಿಳಿದೇ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ತೇಜ, ನನ್ನ ಕ್ಷಮಿಸ್ಬಿಡು ತೇಜ. ಏಯ್ ಜಿ ಕೆ, ಯಾರು ದೇವ್ರು? ಅವ್ರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅಂತವ್ರ ಮೇಲೆ ಲಾರಿ ಹಚ್ಚಕ್ ಹೋಗಿರೋ ನೀನು ಬದುಕಿರ್ಬಾರ್ದು. ಬೇಡ ತೇಜ, ಬೇಡ. ಏಯ್ ಬಾಯ್ ಬೆಟ್ಟೆ ಕಟ್ಟ, ನನ್ನ ಬಿಡ್ಲ ಅಂತ ಕಾಡ್ತಾನೆ. ನಾನಾವತ್ತೇ ಹೇಳಿರುವ ಮಗನೇ ಬೆಂಕಿ ಹಚ್ಚಿರಿ ಅಂತ. ಜಿ ಕೆ ತಂಡೆ ಯಾರೇ ಬಂದ್ರು ಅವ್ರಿಗಿದೇ ಗತಿ. ಕಣ್ಣಾರೆ ನೋಡಿದೆ ಸರ್. ಸಾಕ್ಷಿ ಹೇಳ್ತೀಯಾ? ಹೇಳ್ತೀನಿ ಸರ್. ಇನ್ಸ್ಪೆಕ್ಟರ್ ಟೇಕ್ ಹಿಮ್. ಮುಗೀತ ನಿಮ್ ಕೆಲ್ಸ ಇಲ್ಲ. ಹೀಗೆ ಬದುಕ್ಬೇಕು ಅಂತ ಕೆಲವರು ಇರ್ತಾರೆ. ಹೇಗೆ ಬೇಕಾದ್ರೂ ಬದುಕಬಹುದು ಅಂತ ನೀವಿದ್ದೀರಾ? ನಿಮ್ ವಿರೋಧಿಗಳಿಗೆಲ್ಲ ಬೆಂಕಿ ಹಚ್ಚಾಯ್ತಾ? ಸ್ವಾಮಿಗೆ ನೆಕ್ಸ್ಟ್ ನಿಮ್ ಲಿಸ್ಟ್ ಅಲ್ಲಿ ಬೇರೆ ಯಾರಿದ್ದಾರೆ? ಏ ಮಾರಿಸ್ಬಿಟ್ರಿ, ನಿಮ್ಮನ್ನ ನಂಬಿರೋ ಎಲ್ರನ್ನು ಏ ಮಾರಿಸ್ಬಿಟ್ರಿ. ಆ ಸ್ವಾಮಿಗೆ ಹಚ್ಚಿದ ಬೆಂಕಿಲೆ ಅಮ್ಮನಿಗೆ ನಿಮ್ ಮೇಲಿದ್ ವಾತ್ಸಲ್ಯ, ನನಗ್ ನಿಮ್ ಮೇಲಿದ್ ಪ್ರೀತಿ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಮುಟ್ಬೇಡಿ ನನ್ನ, ಇದು ಪಾಪದ ಕೈ, ಇದು ಕೊಲೆ ಮಾಡಿರೋ ಕೈ. ಮುಟ್ಬೇಡಿ, ದೂರ ಇರಿ. ಮೋಸ ಹೋಗ್ಬಿಟ್ಟೆ, ನಿಮ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ನನ್ ಕುತ್ತಿಗೆ ಒಟ್ಟಿ ಮೋಸ ಹೋಗ್ಬಿಟ್ಟೆ. ಕರ್ತವ್ಯ ನಿಷ್ಠ ಪೊಲೀಸ್ ಆಫೀಸರ್ ತಂಗಿ, ಒಬ್ಬ ಕಟಕನ ಹೆಂಡತಿ, ಒಬ್ಬ ಕೊಲೆಗಾರನ ಹೆಂಡತಿ. ಹೌದು ಹೌದು, ನಾನು ಕೊಲೆಗಾರ, ಖಡ್ಗ, ರೌಡಿ, ಕ್ರಿಮಿನಲ್. ಪೊಲೀಸ್ ಲಿಸ್ಟ್ ನಲ್ಲಿ ಇನ್ನು ಏನೇನೋ ಇದೆ, ತರಿಸ್ಕೊಡ್ಲಾ? ಹಸಿವು ಗೊತ್ತಾ ನಿನ್ಗೆ? ಯಾವತ್ತಾದ್ರೂ ಉಪವಾಸ ಆಯ್ತಿದ್ಯಾ ನೀನು? ನಾನಿದ್ದೀನಿ. 200,000 rupees ಬೇಕು. ಅಮ್ಮನ ಕಣ್ಣು ಆಪರೇಷನ್ ಆಗ್ಬೇಕು. ಹಗಲು ರಾತ್ರಿ ಸ್ಪ್ಯಾನರ್ ಸ್ಕ್ರೂ ಡ್ರೈವರ್ ಹಿಡ್ಕೊಂಡು ಕಷ್ಟಪಟ್ಟು ದುಡ್ದೆ. ಆ ದುಡಿಮೆ ನಮ್ ಊಟಕ್ಕೂ ಸಾಲಿಲ್ಲ. 200,000 rupees ಯಾರು ಕೊಡ್ತಾರೆ ನನ್ಗೆ? ಜಿ ಕೆ ಕೊಟ್ರು. ಆಡು ಹಗಲಲ್ಲಿ ನಡು ರಸ್ತೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಬಂದು ಕೊಲೆ ಮಾಡ್ಬಿಟ್ಟೆ. ಪೊಲೀಸಿಗೆ ಗೊತ್ತಾಗಿದ್ದಿದ್ರೆ ನಾನಿವ ಜೈಲ್ನಲ್ಲಿ ಇರ್ಬೇಕಾಗಿತ್ತು. ಆವತ್ತು ಬಂದು ನನ್ನ ಕಾಪಾಡಿದವ್ರು ಯಾರು? ಜಿ ಕೆ ಅಮ್ಮ. ನಮ್ಮಮ್ಮ ಅಂದ್ರೆ ನನಗೆ ಪ್ರಾಣ. ಅವಳನ್ನು ಬಿಟ್ರೆ ಈ ಭೂಮಿ ಮೇಲೆ ನನಗೆ ಬೇರೆ ಯಾರು ಇಲ್ಲ. ಅಂತವಳು ಕತ್ಲಲ್ಲಿ ಕಾಲ ಕಳೆಯೋದನ್ನ ನನ್ನಿಂದ ನೋಡಕ್ಕಾಗ್ಲಿಲ್ಲ. ಅದೊಂದೇ ಕಾರಣಕ್ಕೋಸ್ಕರ ಜಿ ಕೆ ಹತ್ರ ಕೈ ಒಡ್ಬಿಟ್ಟೆ. ನಾನಿವತ್ತು ಅವ್ರ ಋಣದಲ್ಲಿದ್ದೀನಿ. ಅವ್ರು ನನಗೆ ದೇವ್ರು. ಅವ್ರು ಹೇಳಿದ್ದನ್ನ ಮಾಡಬೇಕಾದ್ದು ನನ್ನ ಕರ್ತವ್ಯ. IAS ಆಫೀಸರ್ ಮಗಳಾಗಿ, ಅಸಿಸ್ಟೆಂಟ್ ಕಮಿಷನರ್ ತಂಗಿಯಾಗಿ, ಎಸಿ ರೂಮ್ನಲ್ಲಿದ್ದ ನಿನಗೆ ಒಬ್ಬ ಕೊಲೆಗಾರನ ಹೆಂಡತಿ ಅನ್ನುವಾಗ ಸ್ವಲ್ಪ ಕಷ್ಟ ಆಗುತ್ತಲ್ಲ. ಆದರೆ ನಾನು ನಿನಗೆ ಮೋಸ ಮಾಡಲಿಲ್ಲ. ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಒಂದೇ ಸಮನೆ ಹಠ ಮಾಡಿ ತಾಳಿ ಕಟ್ಟಿಸ್ಕೊಂಡಿದ್ದು ನೀನು. ಅದು ನಿನ್ನ ತಪ್ಪು. ನನ್ನ ತಾಯಿ ಹೇಳಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದೆ. ಹೆಣ್ಣಿಗೆ ಮೋಸ ಮಾಡೋ ಬುದ್ಧಿ ಈ ರಕ್ತದಲ್ಲಿಲ್ಲ. ನಿನಗೆ ಹಾಗೇನಾದ್ರೂ ಅನಿಸಿದ್ರೆ ಈಗಿಂದೀಗ್ಲೇ ನಿಮ್ಮ ಅಣ್ಣನ ಮನೆಗೆ ನೀನು ಹೋಗ್ಬೋದು. ನಂದೇನು ಅಭ್ಯಂತರ ಇಲ್ಲ. ನೋಡ್ದಿಯಮ್ಮ,
ಅವಳು ಎಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಂತ. ನಿನ್ ಮಗನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ನಾನು ಯಾವ ತಪ್ಪು ಮಾಡಿಲ್ಲಮ್ಮ, ತಪ್ಪು ಮಾಡಿದವ್ರನ್ನ ಹೊಡೆದೆ ಅಷ್ಟೇ, ಅದು ತಪ್ಪಲ್ಲಮ್ಮ. ಇಷ್ಟೆಲ್ಲ ನಾನು ಯಾರಿಗೋಸ್ಕರ ಮಾಡಿದೆ? ನಮ್ಮಮ್ಮ ನೀನ್ ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರ ತಾನೆ. ಈ ಪ್ರಪಂಚದಲ್ಲಿ ನೀನೊಬ್ಬಳು ನನ್ನ ಕ್ಷಮಿಸ್ಬಿಟ್ರೆ ಸಾಕು, ಯಾವ ದೇವರು ನನಗೆ ಶಿಕ್ಷೆ ಕೊಡಲ್ಲ. ಕ್ಷಮಿಸ್ತೀಯಮ್ಮ, ಕ್ಷಮಿಸ್ಬಿಡ್ತೀಯಮ್ಮ. ಅಮ್ಮ 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 ಸ್ವಾಮಿನ ನಡುವಿನಲ್ಲಿ ಬೆಂಕಿ ಇಟ್ಟು ಸಾಯಿಸಿದ್ದಕ್ಕೆ ಎವಿಡೆನ್ಸ್ ಇದೆಯಾ? ನೀನು ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಎವಿಡೆನ್ಸ್ನ ಲಾಕಪ್ಪಲ್ಲಿ ಇಟ್ಟಿದ್ದೀನಿ. ಹಾಗಾದರೆ ನಾನು ಲಾಕಪ್ಪಿಗೆ ಬರ್ತೀನಿ. ಎವಿಡೆನ್ಸ್ ನೋಡಿದ್ಮೇಲೆ ನಾನು ನಿಮ್ಗೆ ಸರೆಂಡರ್ ಆಗ್ತೀನಿ. ಇನ್ಸ್ಪೆಕ್ಟರ್, ಜನ ಬಂದು ನಮ್ಮನ್ನೆಲ್ಲ ಹೊಡೆದು ಅವ್ರನ್ನ ಹೇಳ್ಕೊಂಡು ಹೋಗ್ಬಿಟ್ರು. ಕಾನ್ಸ್ಟೇಬಲ್ಸ್, ಟೇಕ್ ಹಿಮ್ ಟು ಹಾಸ್ಪಿಟಲ್. ಸಾಕ್ಷಿಗಳು ತಪ್ಪಿಸ್ಕೊಂಡ್ಬಿಟ್ರ. ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಸಾಕ್ಷಿಗಳನ್ನ ನೀವೇ ಸೃಷ್ಟಿ ಮಾಡಿದ್ರ? ನಿಮ್ಮಂತ ಆಫೀಸರ್ಗೆ ಇವೆಲ್ಲ ಸರಿಯಲ್ಲ. ಸರಿಯಾದ ಸಾಕ್ಷಿ ಇಟ್ಕೊಂಡು ಈ ತೇಜನ್ ಹತ್ರ ಬನ್ನಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಪೊಲೀಸ್ನವರು ಬೆಂಕಿ ಇದ್ದಾಗೆ ಅವ್ರ ಜೊತೆ ಆಟ ಆಡಿದ್ರೆ ಬೂದಿಯಾಗೋಗ್ಬಿಡ್ತೀಯಾ? ಮ್ಯಾಂಡೇಟ್
ಇದೆಲ್ಲ ನಿನಗೆ ಅರ್ಥವಾಗಲ್ಲ. ತೇಜ ಜೀಕೆ ಕರ್ಕೊಂಡು ಬಂದ್ರು. ನನಗೆ ಬೇರೆ ಕೆಲಸ ಇದೆ, ಇನ್ಮೇಲೆ ನಾನು ಯಾರು ಕರೆದ್ರು ಬರಲ್ಲ. ತೇಜ ಹೇಳಿ ಕಳಿಸಿರೋದು ಯಾರು ಗೊತ್ತು ತಾನೆ? ಯಾರು ಹೇಳಿ ಕಳಿಸಿದ್ರು ಪರವಾಗಿಲ್ಲ, ನನಗೆ ಬೇರೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ. ತೇಜಣ್ಣ, ಕಾಲೇಜಲ್ಲಿ ಫಂಕ್ಷನ್ ಮಾಡಬೇಕು, ಅಲ್ಲಿ ಯಾರಾದರೂ ಚೀಫ್ ಗೆಸ್ಟ್ ಬೇಕು, ಅದಕ್ಕೆ ಜಿಕೆನ್ ಕರ್ಸೋಣ ಅಂತ. ನೋ 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 ನೋ. ಕಾಲೇಜ್ ಕಾಂಪೌಂಡ್ ಒಳಗೆ ದೇವರ್ಷಿ ರಾಜಕೀಯದವ್ರು ಗಾಳಿ ಸೋಕೋದ್ ಬೇಡ. ಕಾಲೇಜು ನಮಗದ ದೇವಸ್ಥಾನ, ಅಂತ ಕಂತ್ರಿ ನಾಯಿಗಳನ್ನ ಒಳಗೆ ಬಿಟ್ಕೊಂಡು ಗಲೀಜ್ ಮಾಡ್ಬೇಡಿ. ಯಾರಾದ್ರೂ ಒಬ್ಬ ಡಾಕ್ಟರ್ನೋ ವಿಜ್ಞಾನಿನೋ ಅಥವಾ ಸಾಹಿತಿನೋ ಕರೆಸಿ ಸನ್ಮಾನ ಮಾಡಿ, ನಿಮಗೂ ಪುಣ್ಯ ಬರುತ್ತೆ, ಅವ್ರಿಗೂ ತೃಪ್ತಿ ಸಿಗತ್ತೆ. ಎಕ್ಸಾಮ್ಸ್ ಯಾವಾಗ? 15 ದಿವಸ ಇದೆ. ಚೆನ್ನಾಗಿ ಓದಿ, ಹಣದಾಸೆಗೋಸ್ಕರ ಯಾರೊಬ್ಬರಿಗೂ ಗುಲಾಮರಾಗಬೇಡಿ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಈ ದೇಶದ ಸಂಪತ್ತು. ಹೋಗಿ. ಬೆಳಿಗ್ಗೆ ಪೇಪರ್ನಲ್ಲಿ ಅವನ್ ಫೋಟೋ ಇರಬೇಕು ಅಷ್ಟೇ ತಾನೆ? ಹಲೋ ತೇಜ್, ಅನ್ಕೊಳ್ಳೋ ಸುಲಭ ಅಲ್ಲ. ಎಲ್ಲ ವಿದ್ಯೆಯನ್ನು ಕಲ್ತಿರೋ ಅವನು, ಅವನ ಟೈಮ್ ನೋಡಿ ಹೊಡಿಬೇಕು. ಯಾವ್ದಾದ್ರು ಫಿಗರ್ ಸೆಟ್ ಮಾಡಕ್ಕೆ ಹೇಳ್ಬೇನು? ನೆಲೆ ಗಾಡಿ ಇಳಿಸ್ಲ. ಯಾವ್ದ ಫಿಗರು ಎತ್ತಾಕೊಂಡ್ ಬರ್ಲ? ಯಾರ್ ನೀವೆಲ್ಲ? ಬಾಮ್ಮ, ಸಾಹೇಬ್ರು ಕರೀತಿದ್ದಾರೆ. ಯಾಕೆ? ಸ್ವರ್ಗ ತೋರ್ಸೋಕೆ. ಬಾ ಅಂದ್ರೆ ಬರ್ಬೇಕು. ಬೇಡ ಬಾಮ್ಮ, ಬಾ ನೀನು. ಏನ್ ಕಂದ ಹೆದರ್ಕೊಂಡ್ಬಿಟ್ಟ್ಯಾ? ಸ್ವಲ್ಪ ಹೊತ್ತಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ಕೈಗೆ ಕಾಸು ಕೊಡ್ತಾರೆ. ಮಹಾಭಾರತ ಕಥೆ. ಸುರೇಶ, ಆ ಬುಡ್ಡಿ ಮಗ ಎಲ್ಲಿದ್ದಾನೆ ಅಂತ ಇನ್ನು 10 ನಿಮಿಷದಲ್ಲಿ ನನಗೆ ಗೊತ್ತಾಗ್ಬೇಕು. ಅವ್ರು ನಮ್ಮ ಪಾರ್ಟಿ ಆಗುತ್ತೆ, ಅವ್ರನ್ನೇನು ಮಾಡ್ತಾರೆ? ಪ್ಲೀಸ್ ಬಿಟ್ಬಿಡು.
ಬಿಟ್ಬಿಡುತ್ತೆ ಜಾ, ಚಿಕ್ಕ ಹೇಳಿದಾರೆ ಬಿಟ್ಬಿಡುತ್ತೆ ಜಾ, ತೇಜ ಬೇಡ ತೇಜ, ತೇಜ ತೇಜ. ಜಿ ಕೆ ಬಗ್ಗೆ ನಿನಗೆ ಗೊತ್ತು ತಾನೆ, ತೇಜನ್ ಬಗ್ಗೆ ನಿನಗೂ ಗೊತ್ತು ತಾನೆ. ಸರ್ ಇವನ್ನ ಬಿಡ್ಬೇಡಿ, ಒಳಗೆ ಹಾಕಿ. ರೇಪ್ ಕೇಸ್, ನನ್ನ ತಂಗಿ ಚಿಕ್ಕ ಹುಡುಗಿ ಸರ್, ಅವಳು ಪ್ರಪಂಚ ಜ್ಞಾನನೇ ಇಲ್ಲ ಅವಳಿಗೆ. ಟ್ಯೂಷನ್ ಮುಗಿಸ್ಕೊಂಡು ಬರ್ತಾ ಇದ್ಲು ಸರ್ ಇವನು. ತೇಜ ಐ ಆಮ್ ಸಾರಿ ಸರ್, ಇದು ಪೊಲೀಸ್ ಸ್ಟೇಷನ್, ನನಗೆ ಗೊತ್ತಾಗ್ಲಿಲ್ಲ ಸರ್. ಹುಡುಗಿರಂದ್ರೆ ಇವ್ರ ಪಾಲಿಗೆ ಉಪ್ಪಿನಕಾಯಿ ಇದ್ದಾಗೆ, ಅವ್ರಿಗೂ ಒಂದು ಲೈಫ್ ಇದೆ, ಅವ್ರಿಗೂ ಒಂದು ಕನಸಿದೆ, ಅಪ್ಪ ಅಮ್ಮ ಇದ್ದಾರೆ, ಮಗಳ ಭವಿಷ್ಯದ ಬಗ್ಗೆ ಕೋಟೆನೆ ಕಟ್ಟಿರ್ತಾರಂತ ಇವರಿಗೆಲ್ಲ ಗೊತ್ತಿಲ್ಲ ಸರ್. ಒಂದು ನಿಮಿಷದ ಕಾಮದ ದಾಹಕ್ಕೋಸ್ಕರ ಅವ್ರ ಇಡೀ ಲೈಫ್ನ ಹೊಸ್ಕಾಕು ಇಂಥ ಕಂತ್ರಿ ನಾಯಿಗಳನ್ನ. ಬಿಡಬೇಡಿ ಸರ್, ತಗೊಳ್ಳಿ ತಗೊಳ್ಳಿ, ಎಫ್ ಐ ಆರ್ ಹಾಕಿ. ಇಲ್ದಿದ್ರೆ ಯಾವ್ದಾದ್ರು ಮಂತ್ರಿಯಿಂದ ಫೋನ್ ಬರುತ್ತೆ ಇವನ್ನ ಬಿಟ್ಬಿಡಿ ಅಂತ. ತಗೊಳ್ಳಿ ಸರ್, ಎಫ್ ಐ ಆರ್ ಹಾಕಿ. ಎಫ್ ಐ ಆರ್ ತೇಜ, ಆ ಹುಡುಗಿ ನಾವೇ ಹಾಳು ಮಾಡಿದ್ದು ಅಂತ ಆಲ್ರೆಡಿ ಇಬ್ರು ಒಳಗಡೆ ಇದ್ದಾರೆ. ನೋಡಿ, ಯಾವುದೋ ವಿಷಯಕ್ಕೆ ನಿಮ್ ಮನಸ್ಸು ಬಂದವ್ರನ್ನ ಹೊಡೆದು ಇಲ್ಲಿ ಕರ್ಕೊಂಬರೋದು ಒಳ್ಳೇದಲ್ಲ. ಆಸ್ ಎ ಪೊಲೀಸ್ ಆಫೀಸರ್ ನಿಮ್ ವಾರ್ ಮಾಡ್ತಾ ಇದ್ದೀನಿ. ಈಗ ಗೋ ನಾವು. ಮಿಸ್ಟರ್ ಕುಬೇರಪ್ಪ, ಕುಬೇರಪ್ಪ, ನೀವು ತಪ್ಪು ಮಾಡಿದಿರಲ್ಲ ಗೊತ್ತಿಲ್ಲ, ಆದ್ರೆ ಈ ಕೇಸ್ ಮುಗಿಯೋವರೆಗೂ ನೀವು ಸಿಟಿ ಬಿಟ್ಟು ಆಚೆ ಹೋಗಿಲ್ಲ. ನೀವು ಹೋಗಂದ್ರು ಇನ್ನೊಂದು ತಿಂಗಳು ನಾವು ಎಲ್ಲೂ ಹೋಗಲ್ಲ. ಹ್ಞೂ, ಈಗ ಗೋ ನಾವು. ಅವನು ಬುದ್ಧಿನ ನಮ್ಮ ಹತ್ರನೇ ತೋರಿಸ್ಬಿಟ್ಟ. ವೆರಿ ಬಾಸ್ಟರ್ಡ್. ಮೊದಲನೇ ಸಲ ಒಬ್ಬ ಅಪರಾಧಿನ ಪೊಲೀಸಿಗೆ ಒಪ್ಪಿಸಕ್ಬೋದೆ, ಅದು ನನ್ನ ತಪ್ಪು. ನೀವೆಲ್ಲ ಕಾನೂನ ಖರೀದಿ ಮಾಡಿ ಕಿಟ್ ಬ್ಯಾಗ್ ನಲ್ಲಿ ಇಟ್ಕೊಂಡಿರೋ ಕಾರ ಹೊರಗೆ ದೇವರು ನಡೀತಾ ಇದ್ಯಾ? ಬೇಡ ಬಿಟ್ಬಿಡು, ಬೇಡ ಬಿಟ್ಬಿಡು. ನಾನು ರೂಲಿಂಗ್ ಪಾರ್ಟಿ ಎಂಎಲ್ಎ ಬೇಡ ತೇಜ, ಕಟ್ಟಿದ್ರೆ ಹೇಳ್ತಿದ್ದೀನಿ. ನನ್ ಕಾಪಾಡು, ಸಾಯಿಸಿ ಬಿಡ್ತಾರೆ ಗೆಳೆಯ. ಅವ್ರು ನಮ್ಮ ಪಕ್ಷದವರು, ನಮ್ಮ ಪಾರ್ಟಿಗೋಸ್ಕರ ಹಗಲು ರಾತ್ರಿ ದುಡಿದವರು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದವರು. ಅವ್ರನ್ನ ಬಿಟ್ಬಿಡ, ನನ್ನ ಕ್ಷಮಿಸ್ಬಿಡಿ ತೇಜ. ಆ ಹುಡುಗಿ ಮನೆಗೆ ಹಣ ಕಳಿಸ್ತೇನೆ, ಇನ್ ಏನ್ ಬೇಕಾದ್ರೂ ಕೊಡ್ತೀನಿ. ನಾನು ಹೇಳು ಮತ್ತೆ ಕೇಳ. ಏನು, ಒಂದು ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ತಾ ಇದ್ದೀರಾ? ಒಂದು ವೇಳೆ ಅವಳು ನಿಮ್ಮ ಮಗಳೇ ಆಗಿದ್ದು, ಯಾರಾದ್ರೂ ಅವಳನ್ನ ಇದೇ ತರ ಕೆಡಿಸಿದ್ರೆ ನೀವೆಷ್ಟು ತಗೋತಾ ಇದ್ರಿ ಹಣನ? ಸುಮ್ಮನೆ ಬಾಯಲ್ಲಿ ಹೇಳಿದ್ದಕ್ಕೆ ನಿಮ್ಗೆ ಎಷ್ಟೊಂದು ಕೋಪ ಬರ್ತಾ ಇದೆಯಲ್ಲ, ಅವಳನ್ನ ಹೆತ್ತವ್ರಿಗೆ ಎಷ್ಟು ನೋವಾಗಿರ್ಬೇಕು, ಅವಳಿಗೆಷ್ಟು ನೋವಾಗಿರ್ಬೇಕು. ಅವಳನ್ನ ಈ ತೋಳ್ ತೆಕ್ಕೆಯಲ್ಲಿ ಹಾಕೊಂಡು ಬೆಳೆಸಿದ್ನಲ್ಲ ನಾನು, ನನಗೆಷ್ಟು ಸಂಕಟ ಆಗಿರ್ಬೇಕು. ತೇಜ ಇದೆಲ್ಲ ಸಹಜಪ್ಪ, ನನಗೆ ರಾಜಕೀಯ ಗೊತ್ತಿಲ್ಲ. ಹೋಗಲ್ಲ ನೀನ್. ನಾವು ಏನ್ ಹೇಳ್ದೆ? ನನಗೆ ರಾಜಕೀಯ ಗೊತ್ತಿಲ್ವಾ? ಸಿಟಿ ಮಾರ್ಕೆಟ್ ಅಲ್ಲಿ ಕೋಸ್ಗೆಡ್ಡೆ ಮಾರೋನ್ಗೆ ರಾಜಕೀಯ ಗೊತ್ತಿದೆ? ಫಿಸಿಕ್ಸ್ ಕೆಮಿಸ್ಟ್ರಿ ಹಿಸ್ಟ್ರಿ ಓದೋ ಒಬ್ಬ ಕಾಲೇಜ್ ಸ್ಟೂಡೆಂಟ್ಗೆ ರಾಜಕೀಯ ಗೊತ್ತಿಲ್ವಾ? ಅದಕ್ಕೆ ನಮ್ಮ ದೇಶ ಹೀಗಿರೋದು. ನಿಮ್ಮಂತ ದರಿದ್ರದವ್ರ ಮುಷ್ಟಿಯಿಂದ ಯಾವತ್ತು ನಮ್ಮ ಜನ ಬಿಡುಗಡೆ ಆಗ್ತಾರೋ ಆವತ್ತೇ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗತ್ತೆ, ನಿಜವಾದ ಸ್ವಾತಂತ್ರ್ಯ ಸಿಗತ್ತೆ.
ಇವನ್ನ ಬೆಳೆಯೋಕೆ ಬಿಡಬಾರ್ದು. ಬಿಟ್ರೆ ಇವನೇ ಜೀಕೆಗೆ ನಿಜವಾದ ವೈರಿ ಆಗ್ಬಿಡ್ತಾನೆ. ಬಿಟ್ಬಿಡು, ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀಯಾ? ತಡೀರಿ ತಡೀರಿ, ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ. ದಯಮಾಡಿಸಿ, ನಿಮ್ ಕ್ಷೇತ್ರ ತಾನೇ, ಎಲ್ರು ಮಂಗಳಾರತಿ ಮಾಡಕ್ ಕಾದಿದ್ದಾರೆ. ನಿಮ್ ಬೀದಿ ಬೋರ್ ತೋಡಿಸ್ತೀನಿ, ಕರೆಂಟ್ ಹಾಕಿಸ್ಕೊಡ್ತೀನಿ, ನಿಮ್ ಕಾಲಿಗೆ ಚಪ್ಪಲಿ ಆಗಿರ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದ ಎಂ ಎಲ್ ಎ ಕುಬೇರಪ್ಪ, ನಿಮಗೆ ಹೇಗೆ ಕೃತಜ್ಞತೆ ಹೇಳೋದು ಅಂತ ಗೊತ್ತಿಲ್ಲದೆ ನಮ್ಮ ಬೀದಿಯ ಪುಟ್ಟು ಮಗು ಪೂರ್ಣಿಮಾ ಮೇಲೆ ಅತ್ಯಾಚಾರ ಮಾಡಿ ಇವನು ಋಣ ತೀರಿಸ್ಕೊಂಡಿದ್ದಾನೆ. ಇವನ್ನ ಈ ಮಹಾಪುರುಷನ್ ನೀವೇ ವಿಚಾರಿಸ್ಕೊ. ಕನ್ನಡಪ್ರಭ ಪ್ರಜಾವಾಣಿ ಉದಯವಾಣಿ, ಕನ್ನಡಪ್ರಭ ಪ್ರಜಾವಾಣಿ ಉದಯವಾಣಿ. ಊರಾದಾರಿಲಿ ನೀನು ನೀರಿಗೆ ಬರುವಾಗ ಸೀರೆಯ ಎಳೆದದ್ದು ನೆನಪಿದೆ. ಇಲ್ಲೊಂದು ಕೊಲೆ ನಡೆದಿದೆ, ಇದರ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಿದ್ದಾರಾ? ಎಲ್ಲರೂ ಎಷ್ಟು ಸಾಧಾರಣವಾಗಿ ಓಡಾಡ್ತಿದ್ದಾರೆ. ಸತ್ತಿರೋದು ಹಾಲಿ ಎಂ ಎಲ್ ಎ. ಬೆಳಿಗ್ಗೆನೆ ಸಿಎಂ ನನಗೆ ಫೋನ್ ಮಾಡಿ ಸಿಕ್ಕಾಪಟ್ಟೆ ತರಾಟೆ ತಗೊಂಡ್ರು. ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಇವತ್ತು ಗಲಾಟೆ ಕೂಗಾಟ ನಡೆಯುತ್ತೆ. ಮೊದಲು ಎನ್ಕ್ವೈರಿ ಮಾಡಿ, ಸ್ವಲ್ಪ ಕ್ಲೂ ಸಿಕ್ಕಿದ್ರು ಅವ್ರು ಯಾರೇ ಆಗಿರ್ಲಿ ಯಾಕಂಬಂದು ಒಳಗಡೆ ಹಾಕಿ. ಓಕೆ ಸರ್. ಸಾಲ ಕೊಟ್ಟು ಕೊಟ್ಟು ಎಕ್ಕುಟೋದೆ. ಏನ್ ಬೇಕು ಸರ್? ಒಂಟಿ ಹಾಕು. ನಿನ್ನೆ ರಾತ್ರಿ ಅಂಗಡಿ ಇತ್ತ? ಇದೇನ್ ಸರ್ ಹಿಂಗ್ ಕೇಳ್ತೀರಾ? 15 ವರ್ಷದಿಂದ ನನ್ನ ಅಂಗಡಿ ಇಲ್ಲೇ ಇದೆ. ಏಯ್, ನಾನು ಯಾರು ಗೊತ್ತಾ? ನನ್ ಗೊತ್ತಿಲ್ವಾ ಸರ್? ಅಸಿಸ್ಟೆಂಟ್ ಕಮಿಷನರ್ ಪ್ರಕಾಶ್ ಅಲ್ಲೂರ ಈ ಏರಿಯಾಗ ನಿಮ್ ತಂಗಿ ಬೇರೆ ಕೊಟ್ಟಿದ್ದೀರಾ? ಇಷ್ಟೆಲ್ಲ ಗೊತ್ತಿರೋ ನಿನಗೆ ಈ ಕೊಲೆ ಬಗ್ಗೆ ಏನು ಗೊತ್ತಿಲ್ವಾ? ಓ, ಎಂ ಎಲ್ ಎ ಬಗ್ಗೆ ಕೇಳ್ತಾ ಇದ್ದೀರಾ ಸರ್? ಯಾರು ಸಾಯಿಸಿದ್ರು ನನ್ ಗೊತ್ತಿಲ್ಲ ಸರ್. ಹೊಡೆದಂತೂ ನಾನೇ ತಗೊಳಿಕ್ಕಿ. ರಾಸ್ಕಲ್, ಪೊಲೀಸ್ನವ್ರ ಹತ್ರ ಆಟ ಆಡಿದ್ರೆ ಏರೋಪ್ಲೇನ್ ಹತ್ಸ್ಬಿಡ್ತೀನಿ. ಹುಷಾರ್. ಏನ್ ಸರ್ ಎಳೆ ಮಕ್ಕಳ ತರ ಆಡ್ತಿದ್ದಾರೆ, ಅವನೇ ಒಪ್ಕೋತಿದ್ದಾನೆ ಹೊಡೆದಿದ್ದಾನೆ ಅಂತ ಹೇಳ್ಕೊಂಡು ಹೋಗಿ. ನೀನ್ಯಾರ? ಸತ್ತೋದ ಎಂ ಎಲ್ ಎನ್ ಹೊಡೆದವರಲ್ಲಿ ನಾನು ಒಬ್ಬ. ಏಯ್ ಟೀ ಹಾಕು. ಏಯ್, ನೀನು ಹೊಡೆದೇನೋ? ನಾನು ಒಬ್ಬನೇ ಅಲ್ಲ ಸರ್, ಯಾರನ್ನ ಕೇಳಿದ್ರು ಇದೇ ಮಾತೇ ಹೇಳ್ತಾರೆ. ಯಾಕೆಂದ್ರೆ ಸತ್ತಿರೋನು ಕ್ರೂರವಾದ ವ್ಯಕ್ತಿ, ವಯಸ್ಸಿಗೆ ಬಂದ ಹೆಣ್ಮಕ್ಳು ಬೀದಿಲಿ ಓಡಾಡಂಗಿಲ್ಲ ಸರ್. ಅವ್ರಿಗೆ ಶಿಕ್ಷೆ ಕೊಡೋದು ನೀವ್ಯಾರು? ಇದುವರೆಗೂ ಯಾರು ಶಿಕ್ಷೆ ಕೊಟ್ಟಿರ್ಲಿಲ್ಲ ಸರ್. ತಮ್ಮ ಮಕ್ಕಳನ್ನ ಮುದ್ದಾಗಿ ಬೆಳೆಸಿ ಇಂಥವ್ರಿಗೆ ಬಲಿ ಕೊಟ್ಬಿಟ್ಟು ಯಾವ ತಂದೆ ತಾಯಿಗಳು ಸುಮ್ಮನಿರ್ತಾರೆ ಸರ್? ನೀವು ಸುಮ್ಮನೆ ಟೆನ್ಷನ್ ಆಗ್ಬಿಟ್ಟು ಹೋಗೋ ಬರೋರ್ ಕತ್ತಿನ ಪಟ್ಟಿ ಹಿಡ್ಕೊಂಡು ಹೆದರ್ಸಿದ್ರೆ ಏನು ಪ್ರಯೋಜನ ಇಲ್ಲ. ನೀವ್ ಇವತ್ತೆಲ್ಲ ನಿಂತಿದ್ರು ನಿಜವಾದ ಕೊಲೆಗಾರ ಯಾರು ಅಂತ ಕಂಡಿಡಕ್ ಆಗದೇ ಇಲ್ಲ ಸರ್. ಸತ್ತಿರೋದು ರೂಲಿಂಗ್ ಪಾರ್ಟಿ ಎಂ ಎಲ್ ಇರ್ಬೋದು, ಆದ್ರೆ ಸಾಯಿಸಿರೋದು ಯಾರಂತ ಗೊತ್ತಾಗ್ತಾ ಇಲ್ಲ. ಜನ ಎಲ್ಲ ಒಗ್ಗಟ್ಟಾಗಿದ್ದಾರೆ, ಯಾರು ಬಾಯ್ಬಿಡ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಎಂ ಎಲ್ ಎ ಮೇಲೆ ಜನಕ್ಕೆ ರೋಷ ಇದೆ. ಅಷ್ಟು ಅಸಹ್ಯವಾದ ಕೆಲಸ ಮಾಡಿದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ, ಇಟ್ಸ್ ಎ ಪ್ರೀ ಪ್ಲಾನ್ ಮರ್ಡರ್. ಕೊಲ್ಲೋ ಅಧಿಕಾರ ಯಾರಿಗೂ ಇಲ್ಲ, ಅಪರಾಧಿ ನಮಗ್ ಬೇಕೇ ಬೇಕು ಸರ್. ತೇಜ ಅನ್ನೋ ಒಬ್ಬ ಕಾಲೇಜ್ ಸ್ಟೂಡೆಂಟು ಈ ಕೊಲೆಗೆ ಮುಖ್ಯ ಕಾರಣ, ಆದ್ರೆ ಅಲ್ಲಿಯ ಜನಗಳು ಅವನ್ನ ತೋರಿಸ್ಕೊಡ್ತಾ ಇಲ್ಲ. ಈ ತೇಜ ನಿನ್ನೆ ಮೊನ್ನೆವರೆಗೂ ಪೊಲಿಟಿಕಲ್ ಲೀಡರ್,
ಅಂಡರ್ವರ್ಡ್ ಜಿಕೆಗೆ ಬಲಗೈ ಆಗಿದ್ದ. ಅತ್ಯಾಚಾರಕ್ಕೆ ಒಳಗಾಗಿರೋ ಪೂರ್ಣಿಮಾ ತನ್ನ ಒಡ ಹುಟ್ಟುತ್ತಿರೋ ತಂಗಿ ಅನ್ನೋ ಕಾರಣ ಇವರಿಬ್ಬರ ಮಧ್ಯೆ ದ್ವೇಷ ಬೆಳೆದು ಈಗ ಸಿಟಿಯಲ್ಲಿ ಕೆಟ್ಟ ವಾತಾವರಣ ಸೃಷ್ಟಿ ಮಾಡಿದೆ. ಸರ್, ಈ ಜಿಕೆ ಅನ್ನೋ ವ್ಯಕ್ತಿ ಸರ್ಕಾರದಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟ್ನು ಇನ್ಕ್ಲೂಡಿಂಗ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನು ಅವ್ರ ಕಂಟ್ರೋಲ್ ಇಟ್ಟುಕೊಂಡು ಲಾ ಅಂಡ್ ಆರ್ಡರ್ನ ಇಷ್ಟ ಮೇಲೆ ಚೇಂಜ್ ಮಾಡ್ತಾ ಇದ್ದಾರೆ. ನಾವು ಯಾವ ಅಪರಾಧನೂ ಹಿಡಿಯೋಕ್ಕಾಗ್ತಾ ಇಲ್ಲ. ನಾವೆಷ್ಟೇ ಸಿನ್ಸಿಯರ್ ಕೆಲಸ ಮಾಡಿದ್ರು ಫೂಲ್ ಆಗ್ತಾ ಇದ್ದೀವಿ. ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಪ್ರಜೆಗಳ ನಿಮ್ಮದು ಸಂಪೂರ್ಣ ಹಾಳಾದ ಮೊದಲು ಆ ಜಿಕೆಯನ್ನು ತೇಜನ್ನು ಅರೆಸ್ಟ್ ಮಾಡೋದಕ್ಕೆ ನನಗೆ ಸ್ಪೆಷಲ್ ಪರ್ಮಿಷನ್ ಕೊಡಿ. ಮಿಸ್ಟರ್ ಪ್ರಕಾಶ್, ಏನ್ ನೀವು ಹೇಳ್ತಾ ಇರೋದು? ನೋ, ಇಟ್ಸ್ ನಾಟ್ ಪಾಸಿಬಲ್. ನಾಟ್ ಪಾಸಿಬಲ್ ಸರ್? ಹಾಗಾದರೆ ನನಗೆ ಇದು ಬೇಕಾಗಿಲ್ಲ. ಮಿಸ್ಟರ್ ಪ್ರಕಾಶ್, ನಾವಿದನ್ನು ಹಾಕೊಂಡಿರೋದು ಚೌಕಿ ಮಾಡೋಕ್ಕೂ ಅಲ್ಲ, ಸರ್ಕಾರ ಕೊಡೋದು ಸಂಬಳಕ್ಕೂ ಅಲ್ಲ. ಸಂಪಾದನೆ ಮಾಡೋದಕ್ಕೆ ಎಷ್ಟೋ ದಾರಿಗಳಿವೆ. ಥಿಯೇಟರ್ ಮುಂದೆ ಕಳ್ಳಿಕ ಮಾರಬಹುದು, ಸಿಟಿ ಮಾರ್ಕೆಟ್ನಲ್ಲಿ ತರಕಾರಿ ಮಾರಬಹುದು. ಕೂಲ್ ಡೌನ್ ಪ್ರಕಾಶ್, ಕೂಲ್ ಡೌನ್. ಜಿಕೆನ ಅರೆಸ್ಟ್ ಮಾಡಿದ್ರೆ ಜನ ದೊಂಬಿ ಹೇಳ್ತಾರೆ, ಗಲಭೆ ಮಾಡ್ತಾರೆ. ಅದು ಅಲ್ಲದೆ ಜಿಕೆ ಬೇರೆ ಯಾರೂ ಅಲ್ಲ, ನಮ್ಮ ಪಾರ್ಟಿಯಲ್ಲಿನ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ. ಸರ್, ನಾನು ಅರೆಸ್ಟ್ ಮಾಡಬೇಕು ಅಂತಿರೋ ತೇಜ ನನ್ನ ಪ್ರೀತಿಯ ತಂಗಿ ಗಂಡ ಸರ್. ಸಂಸಾರ ಸಂಬಂಧ ಸ್ನೇಹ ಇವೆಲ್ಲ ನಮ್ಮ ಕರ್ತವ್ಯನ ನುಂಗ್ ಹಾಕಬಾರ್ದು ಸರ್. ಕೋಟ್ಯಾಂತರ ಪಿರಿಂಗಳ ಬ್ರಿಟಿಷರ್ನ ಎದುರಿಸಲು ಮಹಾತ್ಮ ಗಾಂಧಿ ಕೇವಲ ಒಬ್ಬ ಗೋಡ್ಸೆಗೆ ಬಲಿಯಾದರು. ಸರ್, ನಮ್ಮ ದೇಶಕ್ಕೆ ಇನ್ನೊಬ್ಬ ಗೋಡ್ಸೆ ಬೇಡ ಸರ್. I am proud of you, my boy. Yes, I am really proud of you. ನಿನ್ನಂಥ ಸಿನ್ಸಿಯರ್ ಆಫೀಸರ್ಸ್ ನನ್ನ ಸರ್ಕಾರದಲ್ಲಿ ಇರೋದೆ ನನಗೊಂದು ಹೆಮ್ಮೆ ವಿಷಯ ಕಣೆ. ಅಲ್ಲಯ್ಯ, ರಕ್ತ ಸಂಬಂಧನೇ ಮರೆತು ಸ್ವಂತ ತಂಗಿ ಗಂಡನ್ನೇ ನೀನು ಕಾನೂನು ಒಪ್ಪಿಸೋಕೆ ಸಿದ್ಧವಾಗಿರೋವಾಗ ಕೇವಲ ನಮ್ಮ ಪಾರ್ಟಿಯಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯನ್ನು ಒಂದೇ ಒಂದು ಕಾರಣಕ್ಕಾಗಿ ಅವನನ್ನ ಕಾನೂನು ಸಂರಕ್ಷಿಸೋದು ಮಣ್ಣಿನ ಮಗನಾದ ನನಗೆ ದೊಡ್ಡ ಅವಮಾನ ಕಣಯ್ಯ. ಸರ್, ಹೌದಪ್ಪ, ಜನತೆ ನಮ್ಮ ಮೇಲಿಟ್ಟ ನಂಬಿಕೆಗೆ ನಾವು ವರ್ಷದಲ್ಲಿ ಒಂದಾದ್ರೂ ಒಳ್ಳೆ ಕೆಲಸ ಮಾಡೋಣ. ಗೋ ಹ್ಯಾಟ್ ಟೇಕ್ ಇಮ್ ಇನ್ ಟು ಕಸ್ಟಡಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಬರ ಕೊಟ್ಟು ತಲೆ ಮೇಲೆ ಕೈ ಇಟ್ಬಿಟ್ನ. ಪೆಟ್ರೋಲ್ ಬಂಕಲ್ಲಿ ಕ್ಲೀನರ್ ಆಗಿದ್ದವನ್ನ ಕರ್ಕೊಂಬಂದು ಊಟ ಬಟ್ಟೆ ಕೊಟ್ಟು ರಾಜಕೀಯ ಕಲಸಿ ಬಳಸಿ ಅವನ ಸಿ ಎಂ ಮಾಡಿಸ್ದನಲ್ಲ ಈ ಜಿಕೆ, ನನ್ನ ಕೆರ ತಗೊಂಡು ಉಳ್ಕೋಬೇಕು. ನನಗೆ ಯಾರು ಸ್ವರ್ಣ ಕೊಡ್ತಾನ ಅವನು? ನಾನು ಮನಸ್ಸು ಮಾಡಿದ್ರೆ ಈ ರಾಜ್ಯದ ಹಣೆ ಬರಹಣೆ ಬದಲಾಯಿಸ್ಬಿಡ್ತೀನಿ. ನಾಳೆ ಅರಸಿಕೆರೆಯಲ್ಲಿ ಮೀಟಿಂಗ್ ಮಾಡ್ತಾನೆ, ಆ ಸ್ಟೇಜ್ಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ಬಿಡಿ. ಬಟ್ಟೆ ಮಗ, ಜಿಕೆಯನ್ನು ಅರೆಸ್ಟ್ ಯಾವನವನು ಮಾಡೋನು, ಅವನ ತಾಯಿ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟು ಬರಬೇಕು. ಹೇಳು, ನನ್ನ ಪಾಯ್ಸನ್ ಯಾರು ಗೊತ್ತಾ? ತೇಜ, ತೇಜಾನೇ. ಅವನು ಅವನ ಹೆಂಡತಿ ಯಾರು ಬದುಕಿರಬಾರ್ದು. ಅವನ ಫ್ಯಾಮಿಲಿ ಸಮೇತ ಸತ್ತಿರೋ ಫೋಟೋ ಪೇಪರ್ಲ್ಲಿ ಬರಬೇಕು. ಶ್ರೀಪತಿಂ ಪ್ರಣಿಪತ್ಯಾಹ ಶ್ರೀವತ್ಸಾಂಕಿತ ವಕ್ಷಸಂ ಶ್ರೀರಾಮೋಧಂತ ಮಾಖ್ಯಾಸೆ ಶ್ರೀ ವಾಲ್ಮೀಕಿ ಪ್ರಕೀರ್ತಿತಂ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಅರ್ಜುನು ಪಲ್ಗುನೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸು ವಿಜಯಪಾರ್ಥ. ಅನುಭವಿಸಬೇಕಾದ್ದು ಧರ್ಮ. ಗಂಡ ಮನೆಯಿಂದ ಹೊರಗೆ ಹೋಗುವಾಗ ಸಂತೋಷವಾಗಿ ಕಳಿಸಬೇಕಾದ್ದು ಹೆಂಡತಿ ಕರ್ತವ್ಯ. ನಡಿ.
ಎಲ್ಲೋಗ್ತಾನೆ ನೋಡಿ, ನೀವೆಲ್ಲ ಎಲ್ಲೇ ಇರಿ, ಡೌಟ್ ಬಂದ್ರೆ ತಗೊಳ್ಳಿ, ಟೆಲಿಫೋನ್ ಟಾಪ್ ಮಾಡ್ಕೊಳ್ಳಿ. ಓಕೆ ಎಸ್ ಸರ್. ಪ್ರಮುಖ ಆರೋಪಿ ಹಾಗೂ ಕಾಲೇಜು ವಿದ್ಯಾರ್ಥಿ ತೇಜ ಎಂಬುವನನ್ನು ಅಸಿಸ್ಟೆಂಟ್ ಕಮಿಷನರ್ ಎಸಿ ಪ್ರಕಾಶ್ ಅವರು ಮುಖ್ಯಮಂತ್ರಿಗಳಿಂದ ವಿಶೇಷ ವಾರೆಂಟ್ ಪಡೆದು ಬಂಧಿಸಿದ್ದಾರೆ. ಹಿರಿಯ ರಾಜಕೀಯ ಮುಖಂಡ ಹಾಗೂ ಹಲವಾರು ಖಾಸಗಿ ಸಂಸ್ಥೆಗಳ ಮಾಲೀಕರಾದ ಜಿಕೆ ಅವರಿಗೆ ತೇಜ ಬಲಗೈ ಬಂಟನಾಗಿದ್ದನೆಂದು ತಿಳಿದು ಬಂದಿದೆ. ತೇಜನನ್ನು ಬಂಧಿಸಿರುವ ಕಾರಣ ನಗರದ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಹಿಂಸಾಕೃತ್ಯಕ್ಕೆ ಇಳಿದಿದ್ದಾರೆ. ಜಿಕೆ ಈಗ ತಲೆಮರೆಸಿಕೊಂಡಿದ್ದು ಅವರ ಸಹಚರರು ಎನ್ನಲಾದ ಸುಮಾರು 200 ಹೆಚ್ಚು ಮಂದಿಯನ್ನು ನಗರದ ಸುತ್ತಮುತ್ತ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು 24 ಗಂಟೆಯೊಳಗಾಗಿ ಜಿಕೆಯನ್ನು ಬಂಧಿಸುವುದಾಗಿ ಅಸಿಸ್ಟೆಂಟ್ ಕಮಿಷನರ್ ಪ್ರಕಾಶ್ ಅವರು ತಿಳಿಸಿದ್ದಾರೆ. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರು 3 ದಿನಗಳ ಭೇಟಿಗಾಗಿ ಆಗಮಿಸಿದಾಗ ಅವರನ್ನು ನಿಲ್ದಾಣದಲ್ಲಿ ರಾಷ್ಟ್ರಪತಿ ನಾಳೆ ತೇಜನ ಕೋರ್ಟ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನು ಹೇಳೋ ಹೇಳಿಕೆಯಲ್ಲಿ ನಮ್ಮ ಸರ್ಕಾರದ ಭವಿಷ್ಯ ಇರುತ್ತೆ. ಅವನು ಕೋರ್ಟ್ಗೆ ಹೋಗಬಾರ್ದಷ್ಟೇ. ಅವನಿಗೆಷ್ಟೇ ಕಾವಲಿರಲಿ, ನೀನ್ ಸತ್ರು ಅವನ್ ಬದುಕಿರಬಾರ್ದು. ಆಗಿರೋದು ಧರ್ಮ, ಆದ್ರೆ ಆಗೋ ಶಿಕ್ಷೆ ಕಡಿಮೆ ಆದ್ರೆ ನಿನ್ ತಂಗಿ ಸ್ವಲ್ಪ ದಿನ ಅವ್ರ ಜೊತೆ ಸಂಸಾರ ಮಾಡ್ತಾಳೆ. ನಿನ್ನವರನ್ನ ಅರೆಸ್ಟ್ ಮಾಡುವಾಗ ಒಬ್ಬ ಪೊಲೀಸ್ ಆಫೀಸರ್ ಅದಕ್ಕೆ ಏನು ಕೇಳಿಲ್ಲ, ಈಗ ಒಬ್ಬ ತಂಗಿ ಗಂಡ ಅದಕ್ಕೆ ಕೇಳ್ತಾ ಇದ್ದೀನಿ. ಅವ್ರು ತಪ್ಪು ಮಾಡ್ತಾ ಇರುವಾಗ ಯಾರು ಅವ್ರಿಗೆ ಶಿಕ್ಷೆ ಕೊಡ್ಲಿಲ್ಲ, ಈಗ ತಿದ್ದುಕೊಂಡು ಮನುಷ್ಯನಾಗಿ ಬಾಳ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಶಿಕ್ಷೆಯನ್ನ ಅಳಬಾರ್ದು, ಈ ಅಣ್ಣನ ಮುಂದೆ ತಂಗಿ ಹೇಳಬಾರ್ದು. ಅಳು ಅಪರಾಧಿ ತಿದ್ಕೊಂಡಿದ್ದಾನಂದ್ರೆ ಅವನಿಗಿಂತ ಒಳ್ಳೆಯವನು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ನಿನ್ ತೇಜನಿಗೆ ಶಿಕ್ಷೆ ಕಡಿಮೆ ಆಗೋ ಹಾಗೆ ಸರ್ಕಾರಕ್ಕೆ ನಾನು ಶಿಫಾರಸು ಮಾಡ್ತೀನಿ. ಮುಂಚೆ ತೇಜ ಇಂತೂರ್ ಅಂತ ಗೊತ್ತಿರ್ಲಿಲ್ವಾ? ಗೊತ್ತಾದ್ಮೇಲೆ ನಿಮ್ಗೇನಿಸ್ತು? ಗಂಡ ಅಪರಾಧಿ, ಅಣ್ಣ ಪೊಲೀಸ್ ಅಧಿಕಾರಿ, ಇವರಿಬ್ರ ಮಧ್ಯೆ ಸಿಕ್ಕಾಕೊಂಡು ತುಂಬಾ ಸಂಕಟ ಆಗಿರ್ಬೇಕಲ್ಲ. ಮೇಡಮ್, ನಿಮ್ ಗಂಡ ಒಬ್ಬ ಸಮಾಜ ಘಾತಕ ಅಂತ ಗೊತ್ತಾದ್ಮೇಲೂ ಅವ್ರ ಜೊತೆ ಸಂಸಾರ ಮಾಡೋದಕ್ಕೆ ನೀವ್ ಇಷ್ಟಪಡ್ತೀರಾ ಇಲ್ಲ ಡೈವರ್ಸ್ ಮಾಡ್ತೀರಾ? ಶಟ್ ಅಪ್, ನನ್ ಸಂಸಾರದ ವಿಷಯನ ಪೇಪರ್ ವರ್ಗೂ ಹೇಳಿಬಿಡಿ. ಕೋರ್ಟ್ ವರ್ಗೂ ಬಂದಾಯ್ತು, ಪೇಪರ್ ಲಾಗ್ ಬರಬಾರ್ದು. ಅವ್ರು ಈಗಾಗಲೇ ಸಾಕಷ್ಟು ನೋಂದಿದ್ದಾರೆ, ದಯವಿಟ್ಟು ಇಂತ ಅನ್ನೆಸರಿ ಪ್ರಶ್ನೆಗಳನ್ನ ಕೇಳಬೇಡಿ ಪ್ಲೀಸ್. ಯಾರು ಕೂಗಾಡ್ಬೇಡಿ, ಕೂಗಾಡ್ಬೇಡಿ, ಪೊಲೀಸ್ನವ್ರನ್ನ ಬೈಬೇಡಿ. ಅವ್ರ ಕರ್ತವ್ಯನ ಅವ್ರು ಮಾಡ್ತಿದ್ದಾರೆ, ದಯವಿಟ್ಟು ಶಾಂತವಾಗಿರಿ. ಕಮಿಷನರ್ ಸರ್, ತೇಜ ನಿಮ್ ತಂಗಿ ಗಂಡ ಅಂತ ಗೊತ್ತಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ, ನಿಮ್ಗೇನ್ ಅನ್ಸಲ್ವಾ? ನನ್ ದೃಷ್ಟಿಯಲ್ಲಿ ಇವನು ಅಪರಾಧಿ ಅಷ್ಟೇ. ಜೀವನ ಅರೆಸ್ಟ್ ಮಾಡಕ್ ಹೊರಟಿದ್ರಲ್ಲ, ನಿಮ್ ಜೀವಕ್ಕೇನು ಅಪಾಯ ಇಲ್ವಾ ಸರ್? ಪೊಲೀಸ್ನವ್ರು ಕಾಕಿ ಬಟ್ಟೆ ಹಾಕೊಂಡ ಮೇಲೆ ಜೀವ ಅವನದಾಗಿರಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಆದ್ರೆ ದುಷ್ಟಶಕ್ತಿಗಳಿಗೆ ಮಟ್ಟ ಹಾಕೋದೆ ಅವ್ನ ಗುರಿಯಾಗಿರ್ಬೇಕು. ಸರ್, ಜಿಕೆ ಎಲ್ಲಿದ್ದಾರೆ ಅಂತ ಸುಳಿ ಸಿಕ್ತಾ ಸರ್? ಎಲ್ಲೋಗ್ತಾನೆ, ಭೂಮಿ ಮೇಲೆ ಇರ್ತಾನೆ. ಇವತ್ತು ಸೂರ್ಯ ಮುಳುಗೋದ್ರೊಳಗಡೆ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು ಹೇಳ್ಕೊಂಡ್ ಬರ್ತೀನಿ.
ನಾನು ನಿನ್ ಗುರು ಕಣೋ, ನಿನ್ನಂತ ಎಷ್ಟೊಂದು ಶಿಷ್ಯರನ್ನು ತಯಾರು ಮಾಡಿದ್ದೀನಿ, ನನಗೆ ಚಾಲೆಂಜ್ ಮಾಡ್ತೀಯ? ನೀವು ನನ್ನ ಅರೆಸ್ಟ್ ಮಾಡುವಾಗ ಏನೋ ಅತೃಪ್ತಿ, ಯಾವುದೋ ಕೆಲಸ ನಾನು ಅರ್ಧದಲ್ಲೇ ಬಿಟ್ಟಿದ್ದೀನಲ್ಲ ಅಂತ ಮನ್ಸಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಈಗ ತೃಪ್ತಿ. ಕಮಿಷನರ್ ಸಾಹೇಬ್ರೇ, ನೀವ್ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಾದ್ದು ನನ್ನನ್ನಲ್ಲ, ಇಂಥವನ್ನ. ಯಾಕೆಂದ್ರೆ ಒಬ್ಬ ತೇಜ ಒಳಗೆ ಹೋದ್ರೆ ಕೋಟ್ಯಾಂತರ ತೇಜ ಹುಟ್ಕೋತಾರೆ, ಇಂಥವ್ರು ಹುಟ್ಟು ಹಾಕ್ತಾರೆ. ಯಾಕೆ ಹೇಳಿ? ಒಬ್ಬ ಬುದ್ಧಿವಂತ ಹೊರಗಿದ್ರೆ ಇಂಥ ಮುಟ್ಟಾಳು ರಾಜಕೀಯ ನಡೆಸಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮಂತವ್ರನ್ನೆಲ್ಲ ಕರ್ಕೊಂಡು ಹೋಗಿ ತಮ್ಮ ಮಡಿಯಾಳಾಗಿ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುಖ್ಯವಾಗಿ ಕಾಲೇಜ್ ಸ್ಟೂಡೆಂಟ್ಸ್ ಇದಕ್ಕೆಲ್ಲ ಬಲಿ ಆಗ್ತಾ ಇದಾರೆ ಸಾಹೇಬ್ರೆ, ಬಲಿ ಆಗ್ತಾ ಇದಾರೆ. ಅಲ್ಲೆಲ್ಲೋ ಬಾಂಬ್ ಇಟ್ಟು, ಇನ್ನೆಲ್ಲೋ ಬೆಂಕಿ ಇಟ್ಟು, ರೈಲು ಉರುಳಿಸಿದ್ರು, ಇಂದಿರಾ ಗಾಂಧಿನ ಸಾಯಿಸಿದ್ರು, ರಾಜೀವ್ ಗಾಂಧಿನ ಸಾಯಿಸಿದ್ರು. ಇದನ್ನೆಲ್ಲ ಮಾಡಿದವ್ರು ಯಾರು? ಹೊರ ದೇಶದವ್ರು ಅಲ್ಲ, ನಮ್ಮವ್ರು. ಹಣದ ಆಸೆಗೋಸ್ಕರ ನಮ್ಮ ದೇಶ ನಾವೇ ಹಾಳು ಮಾಡ್ತಾ ಇದೀವಿ, ನಮ್ಮ ಸ್ವಾತಂತ್ರ್ಯ ನಾವೇ ಹಾಳು ಮಾಡ್ತಾ ಇದೀವಿ. ಅದಕ್ಕೆ ಇಂಥ ದುರ್ಮಾಂಸದ ಪಿಶಾಚಿಗಳನ್ನ ಬೆಳೆಯಕ್ ಬಿಡಬಾರ್ದು. ಹಾಗೆ ಬಿಟ್ರೆ ನಮ್ಮ ಭವ್ಯ ಭಾರತದ ಭವಿಷ್ಯನ ನಾವು ಕಾಣಕ್ಕಾಗಲ್ಲ ಸರ್, ಆಗಲ್ಲ. ಕಮಿಷನರ್ ಸಾಹೇಬ್ರೆ, ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ